ನಮಸ್ಕಾರ ಪಯಣಿಗರು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಇದು. ಪ್ರಯಾಣ ಯಾರಿಗೆ ತಾನೇ ಇಷ್ಟ ಇಲ್ಲ, ವಿಶೇಷವಾಗಿ ಬೆಂಗಳೂರಿನಲ್ಲಿರುವಂಥ ಈ ಒಂದು ಕಾಂಕ್ರೀಟ್ ಕಾರ್ಡ್ ಮಧ್ಯೆ ಇರುವಂಥವ್ರಿಗೆ ವೀಕೆಂಡ್ ಬಂದರೆ ಸಾಕು, ಎಲ್ಲಿ ಹೋಗೋಣ ಅಂತ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗೋದಿದ್ದೇ ಇರುತ್ತೆ, ಅದರ ಜೊತೆಗೆ ಫ್ರೆಂಡ್ ಜೊತೆಗೆ ಹೋಗಬೇಕು ಅಂತ ನಮ್ಮ ಮನಸ್ಸಲ್ಲಿ ಒಂದು ತುಡಿತ ಯಾವಾಗಲೂ ಇದ್ದೇ ಇರುತ್ತೆ. ತಪ್ಪಿಸ್ಕೊಳ್ಳೋಕ್ಕೆ, ಎಲ್ಲದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ನೆಪ ಬೇಕಾಗುತ್ತೆ ಯಾವಾಗಲೂ ಕೂಡ. ಸೊ ಈ ಥರ ಅಂದರೆ ಈ ಒಂದು ತುಡಿತವನ್ನೇ ಆಧಾರವಾಗಿಟ್ಟುಕೊಂಡು ಒಂದು ಸಿನಿಮಾ ಬಂದಿದೆ. ಈ ಎಲೆಕ್ಷನ್ ಭರಾಟೆ ಮಧ್ಯೆ ರಿಲೀಸ್ ಆಗಿರುವಂಥ ಸಿನಿಮಾ ಇದು, ಪಯಣಿಗರು ಅಂತ ಸಿನಿಮಾ ಹೆಸರು. ಎಸ್, ಈ ಒಂದು ಪಯಣಿಗರು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಯಣಿಗರು ತಂಡ ನಮ್ಮೊಂದಿಗಿದೆ. ಮೊದಲನೇದಾಗಿ ಚಿತ್ರದ ನಿರ್ದೇಶಕರಾಗಿರುವಂಥ ರಾಜಗೋಪಿ, ನಿಮಗೆ ಸ್ವಾಗತ ರಾಜಗೋಪಿ ಅವರೇ. ನಮಸ್ಕಾರ. ಇನ್ನು ಈ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಭಾಸ್ಕರ್ ನಮ್ಮೊಂದಿಗೆ, ನಿಮ್ಗೆ ಕೂಡ ಸ್ವಾಗತ ಭಾಸ್ಕರ್. ನಮಸ್ಕಾರ. ಇನ್ನು ಈ ಚಿತ್ರದ ಸಂಗೀತ ನಿರ್ದೇಶಕರಾಗಿರುವಂಥ ವಿನು ಮನಸ್ ನಮ್ಮೊಂದಿಗೆ, ನಿಮಗೆ ಕೂಡ ಸ್ವಾಗತ ವಿನು ಅವರು. ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದೆ, ಎಲ್ರಿಗೂ ಪ್ರಯಾಣ ಅಂದರೆ ಇಷ್ಟ ನಮ್ಮೆಲ್ರಿಗೂ. ಎಲ್ಲೊಂದು ಕಡೆ ನಾವು ಎಸ್ಕೇಪ್ ಆಗೋಕ್ಕೆ ದಾರಿಗಳನ್ನ ಹುಡುಕ್ತಾ ಇರ್ತೀವಿ, ಎಸ್ಪೆಷಲಿ ಬೆಂಗಳೂರಿನಲ್ಲಿರುವಂಥವ್ರಿಗೆ. ಬೆಂಗಳೂರಿನಲ್ಲಿರುವಂಥವ್ರಿಗೆ ಒಂದು ಕೆಲಸದ ಒತ್ತಡ ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಒತ್ತಡ ಅಂದರೆ ಈ ಟ್ರಾಫಿಕ್ದು. ಈ ಟ್ರಾಫಿಕ್ಕಿಂದ ಎಸ್ಕೇಪ್ ಆಗೋಕ್ಕೆ ಕೂಡ ನಾವು ಹೊರಗಡೆ ಹೋಗೋಣ ಅಂತ ಭಾಳ ಸಲ ಅನ್ನಿಸ್ತಾ ಇರುತ್ತೆ. ಸೊ ಅದನ್ನೇ ಆಧಾರವಾಗಿಟ್ಕೊಂಡು ಒಂದು ಏನು ಸಿನಿಮಾ ಮಾಡಿದಿರಿ ಪಯಣಿಗರು, ಇದಕ್ಕೆ ಎಲ್ಲಿಂದ ಸ್ಫೂರ್ತಿ ಬಂತು ಅಂತಂದರೆ ಕಾರಣ ಏನು ಈ ಸಿನಿಮಾ ಮಾಡೋಕ್ಕೆ? ಗೋಪಿ ಸರ್, ಮೊದಲನೇದಾಗಿ ನಾನು ಈ ಹಿಂದೆ ಎರಡು ಚಿತ್ರಗಳು ಬೇರೆ ಬೇರೆ ಶೈಲಿ ಆದಂಥವು. ಸೊ ಈ ಮೂರನೇ ಚಿತ್ರ ಮಾಡುವಾಗ ಏನಾದ್ರು ಒಂಚೂರು ಸೊಸೈಟಿಗೆ ವಿಷಯ ಹೇಳುವಂಥದ್ದು ಅಥವಾ ನೈಜವಾಗಿ ತಗೊಂಡೋಗ್ಬೇಕು ಅನ್ನೋ ಒಂದು ಪ್ಲಾನಲ್ಲಿ ಕತೆ ಹೆಣ್ಕೊಂಡಿದ್ದು. ಸೊ ಸರ್, ಯೂಶುವಲ್ ಆಗಿ ಯೂತ್ಸ್ ಒಂದು ನಾಲ್ಕೈದು ಜನ ಎಲ್ಲ ಟ್ರಿಪ್ ಹೋದ್ರು, ಅಲ್ಲೇನೋ ಇನ್ಸಿಡೆಂಟ್ ಆಯಿತು ಅಥವಾ ಎಂಜಾಯ್ ಮಾಡ್ಕೊಂಡು ಬಂದರು ಅನ್ನೋದು ಕಾಮನ್ನು. ಆದರೆ ಮದುವೆ ಆಗಿರಿ, ಮಕ್ಕಳಾಗಿ, ಹೆಂಡತಿ ಮಕ್ಕಳು ಜವಾಬ್ದಾರಿ ಹೊತ್ತಿರುವಂಥ ನಾಲ್ಕೈದು ಜನ ಗೃಹಸ್ಥರು ಒಂದು ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋದಾಗ ಆ ಮಜಾ ಹೇಗಿರುತ್ತೆ ಅಂತ ಯಾರು ಅದನ್ನ ಎಕ್ಸಿಕ್ಯೂಟ್ ಮಾಡಿರ್ಲಿಲ್ಲ. ಸೊ ಫಸ್ಟ್ ನನಗೆ ಅದಿಷ್ಟ ಆಯಿತು. ಸೊ ಅದಾದ್ಮೇಲೆ ನಾವು ಈ ಥರ ಒಂದು ಪ್ಲಾನ್ ಅನ್ಕೊಳ್ಳೋಕೆ ಒಂದು ಎರಡು ಮೂರು ದಿನದ ಮುಂಚೆ ಒಂದು ಇನ್ಸಿಡೆಂಟ್ ಕೇಳಿದ್ದೆ ನಾನು. ಈಗ ನಾವು ಸರ್, ಟ್ರಿಪ್ ಅಂದರೆ ಎಲ್ರಿಗೂ ಖುಷಿ, ಟ್ರಿಪ್ ಅಂದರೆ ಎಲ್ರಿಗೂ ಮಜಾ. ಈಗ ನೀವು ಹೇಳ್ತಿದ್ದಂಗೆನೆ ನಮ್ಗೆ ಅದೊಂದು ಗೊತ್ತಿಲ್ದಿರೋ ಕಿಕ್ ಅದು, ಒಂದು ಲಾಂಗ್ ಡ್ರೈವ್ ಎಂಜಾಯ್ ಮಾಡ್ಕೊಂಡು ಬರೋಣ. ಅದರಲ್ಲೂ ಎಸ್ಪೆಷಲಿ ಗೋವಾ ಅಂತ ಬಂದ ತಕ್ಷಣನೇ ಒಂದು ಹೆಸರು ಆ್ಯಡ್ ಆನ್ ಆಗುತ್ತೆ, ಎಂಜಾಯ್ಮೆಂಟ್ ಅಂತ. ಸೊ ಈ ಹೆಂಡತಿ ಮಕ್ಕಳು ಈ ಬ್ಯುಸಿ ಜರ್ನಿ ಆಫ್ ಲೈಫಲ್ಲಿ ಒಂದು ಐದು ದಿನ ಬಿಡುಗಡೆ ಮಾಡಿಕೊಂಡು ನೆಮ್ಮದಿಯಾಗಿದ್ದು ಬರೋಣ ಅಂತ ಹೋಗುವಂತ ಐದು ಜನ ಗೆಳೆಯರು. ಆ ಗೆಳೆಯರು ಅಲ್ಲಿ ಹೋಗಿ ದೇ ವಿಲ್ ಮೆಟ್ ವಿತ್ ಅನ್ ಇನ್ಸಿಡೆಂಟ್. ಅಂದ್ರೆ ಏನು ಜನರಲ್ ಆಗಿ ಆಗೋದೇನು ಅಲ್ಲ ಸರ್, ಒಂದು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಯಾರು ಜಗಳ ಆಡ್ಕೊಳೋದಲ್ಲ, ಆದ್ರೆ ಅದಕ್ಕೂ ಮೀರಿದೇನೋ ಒಂದು ಆಗತ್ತೆ. ಅದರಿಂದ ಅವರ ಜೀವನನೇ ಅಡಚಣೆಯಾಗಿ ಇನ್ನ ನಾಲ್ಕೈದು ಜನರ ಜೀವನಗಳಿಗೆ ಪಾಠ ಆಗುವಂತ ವಿಷಯನ ಹೇಳಿದೀವಿ. ಸೊ ಇದು ಸ್ಪೆಷಲ್ ಅನ್ನಿಸ್ತು ಸರ್ ನನಗೆ. ಸೊ ಥಾಟ್ ಆಫ್ ಏನು ಈ ತರ ಕತೆ ಮಾಡೋಣ ಅಂತೇಳಿ ಒಂದು ನಾವು ನಾಲ್ಕೈದು ಜನ ಒಟ್ಟುಗೂಡಿ ಒಂದು ಒಂದು ಒಳ್ಳೆ ಸಿನಿಮಾ ಆಗತ್ತೆ ಇದು ಅನ್ನೋ ಒಂದು ನಂಬಿಕೆ ಮೇಲೆ ಮಾಡಿದ್ವಿ ಸರ್. ನೈಸ್. ಭಾಸ್ಕರ್ ಅವರೇ, ಈಗ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದೇ ಒಂದು ದೊಡ್ಡ ಸಾಹಸ ಆಗ್ಬಿಟ್ಟಿದೆ ಅಲ್ವಾ? ಸಿನಿಮಾ ಮಾಡೋದು ಸಾಹಸ, ಸಿನಿಮಾ ರಿಲೀಸ್ ಮಾಡೋದೊಂದು ಸಾಹಸ, ಜನ ಥಿಯೇಟ್ರಿಗೆ ಬರೋ ಥರ ಮಾಡೋದು ಇನ್ನೊಂದು ದೊಡ್ಡ ಸಾಹಸ ಆಗಿಬಿಟ್ಟಿದೆ ಅಲ್ವಾ? ಸೊ ಇದು ನಿಮ್ಮ ಮೊದಲನೇ ಸಿನಿಮಾ ಅಂತ ಅನ್ಕೋತೀನಿ, ಅಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಹಿಂದೆ ನಿಂತ್ಕೊಂಡು ಮಾಡಿದ್ದು, ನಿಮ್ಮ ಅನುಭವ ಹೇಗಿತ್ತು? ಅಲ್ಲ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಳ್ಳೆ ಕ್ಲೋಸ್ ಸಪೋರ್ಟ್ ಒಂದು ಇವ್ರು ಸರ್ ಬಂದು ಹೇಳಿದ್ರು, ಇವರು ಮತ್ತೆ ಸ್ನೇಹಿತರು ಗುರು ಅಂತ, ಇದು ನನ್ನ ಕತೆ ಇದೆ ಆಗಿದೆ, ನನಗೆ ಒಂದು ಎರಡು ಸೆಕೆಂಡ್ ಮೈ ಜಿಮ್ ಒಂದು ಬಿಡ್ಸೋದಲ್ವಾ ಅಂತ. ಸರಿ ಮಾಡಿ ಸರ್, ನನ್ನ ಕೈಲ ನಾನೇನು ಸಣ್ಣದಾಗ ಸಪೋರ್ಟ್ ಆಗಿ ಮಾಡಿ ಅಂತ ನಾವು ಜೊತೆ ಸೇರ್ಕೊಂಡು ಮಾಡಿವತ್ತು. ಸಿನಿಮಾ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಿಜವಾಗ್ಲೂ ಒಬ್ಬ ಮನುಷ್ಯನ ಜೀವನದಲ್ಲಿ ಏನಾಗುತ್ತೆ, ಇವತ್ತು ನಾವು ಮನುಷ್ಯತ್ವಗಳನ್ನ ತುಂಬಾ ಜನ ಮರೆತೋಗಿದ್ದಾರೆ. ಅಲ್ಲಿ ಕೂತಾಗ ಪ್ರತಿಯೊಬ್ಬರಲ್ಲೂ ಮನುಷ್ಯತೆ ಇದ್ದೇ ಇರುತ್ತೆ ಒಳಗಡೆ, ಅವ್ರಿಗೆ ಗೊತ್ತಿಲ್ಲ ಏನೇನೋ ಮಾಡ್ತಾ ಇರ್ತಾರೆ. ಆಕ್ಚುಲಿ ಅದ್ ನೋಡಿದಾಗ ಎಲ್ಲರಲ್ಲೂ ಮನುಷ್ಯತೆ ಕಾಣಿಸುತ್ತೆ, 100% ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಅಂದ್ರೆ ನಿಮ್ಗೆ ಕಷ್ಟ ಆಗಿದ್ದು ಅಂದ್ರೆ ಈ ಸಿನಿಮಾ ಯಾಕಂದ್ರೆ ಈ ಸವಾಸ ಬೇಡ ಅಂತ ಅನ್ಸಿದ್ದೆ, ಏನಾದ್ರೂ ಇನ್ಸಿಡೆಂಟ್ ಇದೆಯಾ? ಇಲ್ಲ ಸರ್, ಈ ಸಿನಿಮಾ ಅಂತಲ್ಲ, ಒಟ್ಟಾರೆ ಈ ಸಿನಿಮಾ ಸವಾಸ ಬೇಡ ಇದನ್ನ ನಿಲ್ಲಿಸ್ಬೋಣ ಅಂತ ಅನ್ಸಿದ್ಯಾ, ಆದ್ರೆ ಇದೆಯಾ ಆತರ ಇನ್ಸಿಡೆಂಟ್? ಆತರದೇನಿಲ್ಲ, ಇವರು ಚೆನ್ನಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಆ ಪ್ಲಾನ್ ಪ್ರಕಾರ ಬಟ್ ಇವ್ರ ಹಾರ್ಡ್ ವರ್ಕ್ ತುಂಬಾ ಇತ್ತು ಸರ್, ನೋಡಿದೆ ನನಗೆ ತುಂಬಾ ಬೇಜಾರಾಯ್ತು. ತುಂಬಾನೇ ನಾನೇ ಬೇಜಾರು ಪಡ್ಕೊಂಡೆ. ಇವರು ಮತ್ತೆ ಗುರು ಒಬ್ಬ ಡೈರೆಕ್ಟ್ ಆಗಿರ್ಲಿಲ್ಲ, ಅವ್ರು ತುಂಬಾ ಕಷ್ಟಪಟ್ಟು ಮಾಡಿದ್ರು. ಆ ವರ್ಕ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಕೂಡ ಬರುತ್ತೆ. ಇವರೇ ಪಾಪ
ಎಲ್ಲಾ ಬ್ಯಾಲೆನ್ಸಿಂಗ್ ಎಲ್ಲಾ ಬ್ಯಾಲೆನ್ಸ್ ಓವರ್ ಆಲ್ ಸಟ್ಟು ಗಿಟ್ಟು ಎಲ್ಲಾ ಇವರೇ ನೋಡ್ಕೊಳ್ಳೋರು. ಒಂದು ಒಳ್ಳೆ ಒಂದು ವಿಷಯನ ಜನಗಳಿಗೆ ರೀಚ್ ಮಾಡಬೇಕು ಹಂಗಂತ ತುಂಬಾ ಅದ್ದೂರಿಯಾಗಿ ಖರ್ಚು ಮಾಡುವಂತ ಒಂದು ಇದ್ರಲ್ಲೂ ಮಾಡಕ್ಕಾಗಿಲ್ಲ. ತುಂಬಾ ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ, ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಸರ್, ಅದೆಲ್ಲ ನಾನು ನೋಡಿದೀನಿ ಕಣ್ಣಿಂದ. ಇದೇನು ಬಾಟ್ಲ ನಿಮ್ಮ ಪೋಸ್ಟರ್ ಅಲ್ಲಿ ಇರೋದು? ಇಲ್ಲ ಸರ್, ಅದೇನಂದ್ರೆ ಇಟ್ಸ್ ಅನ್ ಇಂಡಿಕೇಟರ್ ಆಫ್ ಎಂಜಾಯ್ಮೆಂಟ್ ಅಂತ ಅಷ್ಟೇ. ಈಗ ಗೋವಾಗ ಹೋಗ್ತಾರೆ ಅಂದ್ರೆ ನಾರ್ಮಲ್ ಆಗಿ ಅಂದ್ರೆ ಒಂದು 40 ಇಯರ್ಸ್ ಆಗಿರೋ ಏಜ್ ಆಗಿರೋಂತವ್ರು ಯೂಶುವಲ್ ಆಗಿ ಒಂದು ಎಂಜಾಯ್ಮೆಂಟ್ ಅಂದ್ರೆ ಏನ್ ಸರ್, ಒಂದು ಪೆಗ್ ಹಾಕೋಣ ಮಗ ಅಂತ ಈ ಜನರಲ್ ಆಗಿ ಮಾತಾಡ್ತಾರೆ. ಅದೊಂದು ಇಂಡಿಕೇಶನ್ ಅಷ್ಟೇ ಸಿನಿಮಾದಲ್ಲಿ ನಿಮ್ಗೆ ಏನಿಲ್ಲ. ಓಕೆ, ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕರು ವಿನು ಮನಸ್ ಕಲ್ಯಾಣ ಅವ್ರು ಬರೆದಿರೋ ಒಂದು ಹಾಡು ನಂಗೆ ತುಂಬ ಇಷ್ಟ ಆಯಿತು, ಕೇಳ್ತಾ ಬಂದೆ ನಾನು ಆ್ಯಕ್ಚುಲಿ. ಸೊ ನಿಮ್ಮ ಬಗ್ಗೆ ಹೇಳಿ ವಿನು, ಈ ಸಿನಿಮಾದ ಎಕ್ಸ್ಪೀರಿಯನ್ಸು, ಈ ಹಾಡು ನಿಮ್ಮ ಅದು ಕಲ್ಯಾಣ ಅವ್ರು ಬರೆದಿರೋ ಹಾಡು. ಸಿನಿಮಾದ ಎರಡು ಹಾಡು ಹೇಳಿದೆ ಸರ್, ಒಂದು ಒಂದು ಫ್ರೆಂಡ್ಶಿಪ್ ಸಾಂಗು ಸಾರೆ ಬರ್ಗಡೆ ಅಂತ ಬರ್ದಿದೆ. ನನ್ನ ಸಾಂಗು ಕಲ್ಯಾಣ್ ಸರ್ಕಲ್ ಬರ್ಸಿದ್ವಿ, ಅದು ವಿಜುವಲ್ಸ್ ಆಲ್ರೆಡಿ ಶೂಟ್ ಆಗೋಗಿತ್ತು ಸರ್, ಆಲ್ರೆಡಿ ವಿಜುವಲ್ಸ್ ರೆಡಿ ಆಗೋಗಿತ್ತು. ಅದ್ರ ಮೇಲೆ ಸಾಂಗ್ ಮಾಡಿದ್ದು, ಲೆಂತ್ ಎಲ್ಲ ಮ್ಯಾಚ್ ಮಾಡಿ ಸರ್ ಬಂದು ವಿಜುವಲ್ಸ್ ತಂದು ಕೊಟ್ಟಾಗ ಅದ್ರ ಮೇಲೆ ಕೂತ್ಕೊಂಡ್ವಿ, ಟ್ಯೂನ್ ಮಾಡ್ಕೊಂಡ್ವಿ ಏನ್ ಮಾಡೋದು ಅಂತ. ಈ ಬದುಕನ್ನ ಹೆಂಗೆ ಹೇಳ್ಬೋದು ಅಂತ ನಾವು ಯೋಚನೆ ಮಾಡಿದ್ವಿ ಸರ್, ಟ್ಯೂನ್ ಮಾಡಿದ್ವಿ. ಆಮೇಲೆ ಸರ್ಗೆ ಕಲ್ಯಾಣ್ ಸರ್ಗೆ ಮಾತಾಡಿದ್ವಿ, ಸರ್ ಬಂದ್ರು ಸ್ಟುಡಿಯೋಗೆ. ಸೊ ಟ್ಯೂನ್ ಕೇಳಿದಾಗ ಅದು ವಿಜುವಲ್ಸ್ ನೋಡಿನೇ ಬರ್ದಿದ್ದು ಸರ್, ಅದು ಚೆನ್ನಾಗಿದೆ. ಪದಗಳನ್ನ ನೀವು ಆಲ್ರೆಡಿ ಕೇಳಿರಲ್ಲ ಸರ್, ಬುದ್ಧ ಅದು ಹಾಡು ಮಾಡ್ಬೇಕು ಅನ್ಕೊಂಡಿರಲಿಲ್ಲ ನಾವು, ಅದು ಆಗಿದ್ದು ಹಾಡು ಚೆನ್ನಾಗಿದೆ ಸರ್. ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ವಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡ್ವಿ, ಡೈರೆಕ್ಟರ್ ಏನ್ ಬೇಕು ಸಿನಿಮಾಗೆ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡಿದ್ವಿ. ಓಕೆ, ಈಗ ಒಂದು ಪರ್ಸನಲ್ ಆಗಿ ಅಂದ್ರೆ ಎಲ್ಲರ ಲೈಫಲ್ಲೂ ಒಂದು ಬಕೆಟ್ ಲಿಸ್ಟ್ ಅಂತ ಇರುತ್ತೆ, ಅಂದ್ರೆ ನಾನು ಇಲ್ಲಿ ಹೋಗ್ಬೇಕು, ಇದನ್ನ ಮಾಡ್ಬೇಕಂತ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಅಂತಂದ್ರೆ ಈ ಪ್ಲೇಸಿಗೆ ಹೋಗಿಲ್ಲ ನಾನು ಹೋಗ್ಬೇಕಂತ ಯಾವ ಪ್ಲೇಸ್ ಇದೆ ನಿಮ್ಮ ಲೈಫಲ್ಲಿ? ಯಾವ್ದಿದೆ ಜರ್ನಿ, ಈ ಜರ್ನಿ ನನ್ನ ಫ್ರೆಂಡ್ ಜೊತೆಗೆ ಈ ಒಂದು ಪ್ಲೇಸಿಗೆ ಹೋಗ್ಬೇಕು ತುಂಬಾ ದಿನಗಳಿಂದ ಅನ್ಕೊಂಡಿರ್ತೀವಿ, ಆಗಿರಲ್ಲ, ಆ ಥರದ್ದು ಯಾವ್ದು ಪ್ಲೇಸ್ ಇದೆ ನಿಮ್ಮ ಲೈಫಲ್ಲಿ ರಾಜ್ಗೋಪಿ? ನನಗೆ ಒಂದ್ಸರಿ ಕಾಶ್ಮೀರ್ ಹೋಗ್ಬೇಕಂತ ಇದೆ ಸರ್, ಡ್ರೈವ್ ಮಾಡೇ ಹೋಗ್ಬೇಕು, ಡ್ರೈವ್ ಮಾಡ್ಕೊಂಡು ಅಂತ. ಓಕೆ ಓಕೆ ಓಕೆ, ಅದೊಂದು ಅಭಿಲಾಷೆ ಇದೆ. ಅದು ಫ್ರೆಂಡ್ಸ್ ಜೊತೆ ಹೋದ್ವಿ ಅಂತಂದ್ರೆ ಅದ್ರ ಸೇಮ್ ನಮ್ಮ ಸಿನಿಮಾ ಈಗಾಗಲೇ ಸುಮಾ ಎಲ್ಲರೂ ಅದನ್ನ ಇಷ್ಟಪಡ್ತಾ ಇದಾರೆ. ಹೌದು, ಟ್ರಿಪ್ ಅನ್ನೋದು ಭಾಳ ಅಂದ್ರೆ ನಮಗೆ ಒಂದು ಖುಷಿ ಕೊಡೋಂಥ ವಿಷಯ ಮುಖ್ಯವಾಗಿ. ಅದ್ರ ಜೊತೆಗೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ, ಈ ತರ ಆದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವೊಂದು ಈ ಕತೆ ಮುಖಾಂತರ ಹೇಳಕೊಟ್ಟಿದ್ದೇನೆ. ಸೊ ಇಟ್ಸ್ ಎ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನಿಂಗ್ ಜರ್ನಿ ಸಬ್ಜೆಕ್ಟ್. ಈಗ ಒಂದು ನೀವು ಎಲ್ಲಿ ಹೋಗ್ಬೇಕಂತ ಹೇಳಿದ್ರೆ, ನೀವು ಹೋಗಿರೋದು ಅಂದ್ರೆ ನಿಮ್ ನಿಮ್ ರಿಯಲ್ ಲೈಫ್ ಅಲ್ಲಿ ಹೋಗಿರೋದು ಮರಿಲಾರದಂತ ಟ್ರಿಪ್ ಯಾವ್ದು ನಿಮ್ ಪ್ರಕಾರ? ಆತರ ಜನರು ಹಂಗೆ ನಾವು ಫಸ್ಟ್ ಬೈಕ್ ತಗೊಂಡಿದ್ವಿ, ಇಟ್ ವಾಸ್ 2005. ನಾನು ನನ್ನ ಫ್ರೆಂಡ್ಸ್ ಒಂದು 3 ಜನ ಇದ್ರು, ಅವರು ಎಲ್ಲ ಒಟ್ಟಿಗೆ 4 ಪಲ್ಸರ್ ತಗೊಂಡಿದ್ದು, ಎಲ್ಲರೂ ಇನ್ನೊಂದು 4 ಜನ ಕರ್ಕೊಂಡು 8-10 ಜನ ನಾವು ಮಡಿಕೇರಿ ಟ್ರಿಪ್ ಹೋಗಿದ್ವಿ. ಅದೇ ನಮ್ಮ ಮರೆಯಕ್ಕೆ ಆಗದಿರೋಂಥ ಟ್ರಿಪ್ ಅದು. ಫಸ್ಟ್ ಟೈಮ್ ಬೈಕ್ ತಗೊಂಡಿದ್ದೀವಿ, ಎನರ್ಜಿ ಎಂತೂ ನಮ್ಗೆ ಡ್ರೈವ್ ಮಾಡಿದ್ದೆ ಗೊತ್ತಾಗ್ಲಿಲ್ಲ, ಅಷ್ಟು ನಾವು ಮಜಾ ಮಾಡ್ಕೊಂಡು ಹೋಗಿದ್ವಿ. ಟೂ ವೀಲರ್ ಎಲ್ಲ ಒಂದಷ್ಟು ಸುತ್ತಿದೀವಿ ಸರ್ ನಾವು. ಆಮೇಲೆ ಕಾರ್ ಬಂದ ಬರೋ ಅಷ್ಟೊತ್ತಿಗೆ ಜವಾಬ್ದಾರಿಗಳು ಜಾಸ್ತಿ ಆಗೋಯ್ತು ಅಂದ್ರೆ ಸರ್, ಸರ್ಟನ್ ಪೀರಿಯಡ್ ಸರ್, ಸರ್ಟನ್ ಟೈಮ್ ಕರೆಕ್ಟ್. ಆ ಟೂ ವೀಲರ್ ಸುತ್ತೋ ಟೈಮ್ ಅಲ್ಲಿ ಸುತ್ತ ಬಿಡ್ಬೇಕು, ಯಾಕಂದ್ರೆ ಮತ್ತೆ ಸುತ್ತಕ್ ಆಗಲ್ಲ ಟೂ ವೀಲರ್, ಹೋಗಕ್ ಆಗಲ್ಲ ನಮಗೆ, ಖಂಡಿತ ಆಗಲ್ಲ. ಒಂದ್ಸಲ ಕಾರಿಗೆ ಬಂದು ಅಡ್ಜಸ್ಟ್ ಆಗ್ಬಿಟ್ರೆ ವಿ ಕ್ಯಾನಾಟ್ ಗೋ ಬ್ಯಾಕ್. ಸೊ ನಿಮ್ ಲೈಫಲ್ಲಿ ಆ ಥರದ್ದು ಯಾವುದು ಹೋಗೋದು ಅಥವಾ ಹೋಗಿರೋದು ಭಾಸ್ಕರ್? ಸರ್ ನಾವು ಹೋಗಿರೋದು ನಮ್ಮ ಫ್ರೆಂಡ್ ಜೊತೆ ಫಸ್ಟ್ ಟೈಮ್ ಬೈಕಲ್ಲಿ ಹೋಗಿರೋದು ಕುಂದಾಪುರ ನಮ್ಮ ಊರಿಗೆ. ಮೊದಲ ಬರೀ ಬಸ್ಸಲ್ಲಿ ಹೋಗ್ತಾ ಇದ್ವಿ, ಫಸ್ಟ್ ಟೈಮ್ ಬೈಕಲ್ಲಿ ಹೋಗೋದು ಏನೋ ಒಂದು ಥ್ರಿಲ್ ನಮಗೆ. ಬೈಕಲ್ಲಿ ಹೋಗ್ತಾ ಇದೀವಿ ಇವತ್ತು ಅಂತ ತುಂಬ ಖುಷಿ, ಹ್ಯಾಪಿಯಾಗಿ ಹೋಗಿರೋದು 20 ವರ್ಷದ ಕೆಳಗಡೆ. ಹೋಗ್ಬೇಕಾಗಿರೋದು ಯಾವ್ದು ಉಳ್ಕೊಂಡಿದೆ? ಹೋಗ್ಬೇಕಾಗಿದ್ದು ಫ್ಯಾಮಿಲಿ ಜೊತೆ ಎಲ್ಲ ಕಾಶ್ಮೀರ ಎಲ್ಲ ಹೋಗಿದೆ, ಫ್ರೆಂಡ್ಸ್ ಎಲ್ಲ ಇಲ್ಲೇ ಜೊತೆ ಇದ್ದೀವಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಬಕೆಟ್ ಲಿಸ್ಟ್ ಅಲ್ಲಿ, ಯಾವುದೋ ಒಂದು ಅಂದ್ರೆ ಈ ಪ್ಲೇಸಿಗೆ ಹೋಗ್ಬೇಕು ಅಂತ ಹೇಳಿ, ಅದು ಫ್ರೆಂಡ್ ಜೊತೆ ಹೋಗೋದಿರ್ಬೋದು, ಒಬ್ಬರೇ ಹೋಗೋದಿರ್ಬೋದು, ಸುಮಾರು ಥರದ್ದು ಇರುತ್ತೆ. ಇಟ್ ಡಿಪೆಂಡ್ಸ್. ಈಗ ಕೈಲಾಶ್ ಮಾನಸರೋವರ್ಗೆ ಹೋಗ್ಬೇಕು ಅನ್ನೋದು ಇರುತ್ತೆ ಕೆಲವರಿಗೆ, ಕೆಲವ್ರಿಗೆ ಇನ್ನೊಂದು ಆಫ್ರಿಕಾ ದೇಶಕ್ಕೆ ಹೋಗ್ಬೇಕು ಅಂತ ಇರುತ್ತೆ. ಆ ಥರ ನಿಮ್ಮ ಮನಸ್ಸಲ್ಲಿ ಏನಿದೆ? ಸುಮ್ಮನೆ ಹೋಗ್ತಾರಲ್ಲ ಸರ್, ಕಾರ್ ಹೋಗ್ತಾನೆ ಇರಬೇಕು. ಡೆಸ್ಟಿನೇಷನ್ ಇಸ್ ನಾಟ್ ಇಂಪಾರ್ಟೆಂಟ್, ಇಟ್ಸ್ ದ ಜರ್ನಿ ದಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಫ್ರೆಂಡ್ಗಳ ಜೊತೆ ಆರಾಮ್ಸೆ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿ ಒಳ್ಳೆ ಪಾಯಿಂಟ್ ಇದೆ ಆಕ್ಚುಲಿ. ಅಂದ್ರೆ ಡೆಸ್ಟಿನೇಷನ್ ಎಷ್ಟು ಇಂಪಾರ್ಟೆಂಟ್, ಅದರಷ್ಟೇ ಇಂಪಾರ್ಟೆಂಟ್ ಜರ್ನಿ ಅಲ್ವಾ? ಅದಕ್ಕೆ ಫ್ರೆಂಡ್ ಜೊತೆ ಹೋಗೋದು ಯಾವಾಗಲೂ ಇಷ್ಟ ಆಗುತ್ತೆ, ಯಾಕಂದ್ರೆ ಅದು ಜರ್ನಿ ಬೋರ್ ಆಗಲ್ಲ. ಫ್ರೆಂಡ್ ಜೊತೆಗೆ ಅಂದ ತಕ್ಷಣ ಅಲ್ಲಿರೋ ಫ್ರೀಡಮ್ ಬೇರೆ ಸರ್, ಅದನ್ನ ಸೆಪರೇಟ್ ಎಕ್ಸ್ಟ್ರಾ ಬರುತ್ತೆ.
ಹೇಗ್ ಬೇಕಾದ್ರೂ ಹಾರಬಹುದು, ಬಟ್ ಆ ಹಾರಾಟದಲ್ಲಿ ಒಂದು ಲಿಮಿಟ್ ಇರ್ಲಿ ಅನ್ನೋದೊಂದೇ ನಮ್ಮ. ನೀವು ಪದೇ ಪದೇ ಸಿನಿಮಾಗೆ ಬರ್ತಿರಲ್ವ? ಎಲ್ಲೋದ್ರೂ ಸಿನಿಮಾ ಬರ್ತಾರ ಅವರು. ಸೊ ನಿರ್ದೇಶಕ ಅಂದ್ರೆ ಹಾಗೆ ಬಿಡಿ. ಸೊ ಈಗ ನಿಮ್ಮನ್ನ ಇಲ್ಲಿಂದ ಹೊರಡೋಕಿನ ಮುಂಚೆ ನಿಮ್ಮ ಸಿನಿಮಾದೊಂದು ಹಾಡನ್ನ ಕೇಳಿದ್ವಿ, ಅದೊಂದು ಹಾಡು ಹಾಡಿ, ಚಿಕ್ಕದ ಹಾಡ್ಬೋದ ನೀವು? ಬರಿ ದೇಹವಿದುವಲ್ಲ ಬರಿ ದೇಹವಲ್ಲ, ಬರಿ ದೇಹವಿದುವಲ್ಲ ಬರಿ ದೇಹವಲ್ಲ, ಬಾಡಿಗೆಯ ಉಸಿರಾಟ ತುಂಬಿರುವ ಚೀಲ, ಸಾವಿಗೆ ಹುಟ್ಟಿನ ಅನುಭವವೇ ಇಲ್ಲ, ಸಾವಿಗೆ ಹುಟ್ಟಿನ ಅನುಭವವೇ ಇಲ್ಲ. ಪಯಣಿಗರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇನ್ನೂ ಇಬ್ರು ಅತಿಥಿಗಳಿಗೆ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅಂದ್ರೆ ಇವರಿಬ್ರು ಆಕ್ಟರ್ಗಳು, ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಲಕ್ಷ್ಮಣ್ ಶಿವಶಂಕರ್, ನಿಮಗೆ ಸ್ವಾಗತ ಲಕ್ಷ್ಮಣ್ ಅವರೇ, ನಮಸ್ಕಾರ. ಇನ್ನೊಬ್ಬ ಆಕ್ಟರ್ ರಾಘವೇಂದ್ರ ನಾಯಕ್, ನಿಮ್ ಕೂಡ ಸ್ವಾಗತ ರಾಘವೇಂದ್ರ ಅವರೇ. ನಾವು ಸಿನಿಮಾದ ಬಗ್ಗೆ ಅಂದ್ರೆ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ವಿ. ಪಯಣಿಗರು ಅನ್ನೋ ಟೈಟಲ್ನ ಇಟ್ಕೊಂಡು ಏನು ಮಾಡಿದ್ರಿ ಸಿನಿಮಾ, ಹೇಗಿತ್ತು ಅನುಭವ? ಮೊದಲನೇ ಪ್ರಶ್ನೆ ಸಿಂಪಲ್ ಆಗಿ. ಅನುಭವ ಒಂಥರ ಅದ್ಭುತವಾಗಿತ್ತು. ಕಾರಣ ಯಾಕೆಂದ್ರೆ ನಾವೆಲ್ಲ ಒಟ್ಟಿಗೆ ಶೂಟಿಂಗ್ ಇಲ್ಲಿಂದ ಹೊರಡ್ತಾನೆ ನಾವು ಅದೇ ಕಾರ್ನಲ್ಲೇ ಪ್ರಯಾಣ ಮಾಡಿದ್ವಿ, ಗೋವಾ ಹೋಗೋ ತನಕ ಮಾಡಿದ್ವಿ. ಅಂದ್ರೆ ದಾರಿ ಉದ್ದಕ್ಕೂ ಶೂಟ್ ಮಾಡ್ಕೊಂಡು ಹೋದ್ವಿ, ಪ್ಲಸ್ ಜರ್ನಿನೂ ಆಯ್ತು ನಮ್ಗೆ. ಆಮೇಲೆ ಪ್ರತಿಯೊಬ್ರು ಅಷ್ಟೇ, ಒಬ್ಬೊಬ್ರು ಆರ್ಟಿಸ್ಟ್ ಅವರು ಡ್ರೈವ್ ಮಾಡ್ಕೊಳ್ಳೋದು ಅಂದ್ರೆ ಒಳ್ಳೆ ಚಾಲೆಂಜ್ ಇತ್ತು. ಅಂದ್ರೆ ಒಂದ್ ಕಡೆ ಡ್ರೈವ್ ಮಾಡ್ತಿರ್ತೇವೆ, ಡೈಲಾಗ್ ಹೇಳ್ತಾ ಇರ್ತೇವೆ, ಕ್ಯಾಮ್ರಾ ಬಗ್ಗೆ ನಿಗಾ ಇರ್ಬೇಕು, ರಸ್ತೆ ಬಗ್ಗೆ ನಿಗಾ ಇರ್ಬೇಕು, ಜವಾಬ್ದಾರಿ ಇರ್ಬೇಕು, ಒಬ್ಬ ಚಾಲಕನಾಗಿರುವಂತ ಜವಾಬ್ದಾರಿ, ಇದಿಷ್ಟನ್ನು ನಮ್ ನಿಭಾಯಿಸ್ಕೊಂಡು ಒಂದೊಂದು ಸ್ಟೇಜ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿತ್ತು. ಸರ್ ಅದೇ ಬೇಸಿಕಲಿ ಥಿಯೇಟರ್ ಅಲ್ಲಿ ಬಹಳ ಆಕ್ಟಿವ್ ಇದ್ದಂತ ನನಗೆ ಇದೊಂದು ದೊಡ್ಡ ಅವಕಾಶನೇ ಆಗಿತ್ತು. ಪಯಣಿಗರಲ್ಲಿ ಒಂದು ಐದು ಲೀಡರ್ ಅಲ್ಲಿ ಮಾಡಿದಂಥದ್ದು, ಅಂಡ್ ನನ್ನ ಅದೃಷ್ಟಕ್ಕೆ ಸಿಕ್ಕಿದ ಐದು ಜನ ಸ್ನೇಹಿತರು ಬಹಳ ಬಹಳ ಕೋಪರೇಟಿವ್ ಇದ್ರು. ರಾಜಗೋಪಿ ಸರ್ ಅವರು ಬಹಳ ಅವ್ರು ಒಂದು ಬಹಳ ಕಷ್ಟಪಟ್ಟ ಅಲ್ಲೆಲ್ಲ ಮೂಲೆಯಲ್ಲಿ ಕೂತ್ಕೊಂಡು ನಮ್ಗೆ ಡೈಲಾಗ್ಸ್ ನ ಇದು ಮಾಡುವಂತದ್ದು, ಯಾವ ತರದ ಎಮೋಷನ್ಸ್ ಬೇಕು ಅನ್ನೋದನ್ನ ಡೈಲಾಗ್ ಗಳ ಬಗ್ಗೆ ಹೇಳ್ಕೊಟ್ಟಿದ್ರು. ಬಹಳ ಅದ್ಭುತವಾದ ಅಭಿನಯ ಅಂದ್ರೆ ನಮ್ಗೆ ಸಿಕ್ತು, ಎಲ್ಲರಿಂದ ಅಭಿನಯವನ್ನ ಮಾಡ್ಲಿಕ್ಕೆ ಎಲ್ಲರಿಂದ ಸಪೋರ್ಟ್ ಸಿಕ್ತು. ಸೊ ಶುರುವಾದ ಲಕ್ಷ್ಮಣ್ ಹೇಳಿದಾಗೆ ಫಸ್ಟ್ ಡೇ ಶುರುವಾದದ್ದಲಿಂದ ನಾವು ಮುಗಿಸೋ ತನಕ ಟ್ರಾವೆಲ್ ಮಾಡ್ತಾನೆ ಇದ್ವಿ, ಅಂಡ್ ಫ್ರೆಂಡ್ಸ್ ತರ ಇದ್ವಿ, ಎಲ್ರಿಗೂ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಸಿನಿಮಾಗೋಸ್ಕರ ಮಾಡ್ತಿದೀವಿ ಅನಿಸ್ಲಿಲ್ಲ, ನಾವೇ ಐದು ಜನ ಫ್ರೆಂಡ್ಸ್ ಸೇರಿ ಟ್ರಾವೆಲ್ ಮಾಡ್ತಾ ಇದೀವಿ ಅನಿಸ್ತಾ ಇತ್ತು. ರಾಜಗೋಪಿ ಇದು ಅಂದ್ರೆ ನೀವು ಅಂದ್ರೆ ಎಲ್ಲಿ ನೀವು ಸಫಾರ್ನಲ್ಲಿ ಶೂಟ್ ಮಾಡಿದ್ದು ಅಂತ ಹೇಳಿದ್ರೆ ಅಂತಂದ್ರೆ ಒಂದು ಇವ್ರು ಹೇಳಿದ ಹಾಗೆ ಅದೊಂದು ಚಾಲೆಂಜ್ ಅಂದ್ರೆ ಶೂಟ್ ಮಾಡೋದು, ಕಾರ್ ಅಲ್ಲಿ ಶೂಟ್ ಮಾಡೋದು, ಜರ್ನಿ ಶೂಟ್ ಮಾಡೋದು, ಇಟ್ಸ್ ನಾಟ್ ಈಸಿ. ಅದಕ್ಕೆ ಪ್ರೀ ಪ್ರೊಡಕ್ಷನ್ ತುಂಬಾ ಕ್ಯಾಮ್ರಾಗಳನ್ನ ಎಲ್ಲಿ ಇಟ್ಕೊಳ್ಬೇಕು, ಹೆಂಗ್ ಪ್ಲೇಸ್ ಮಾಡ್ಬೇಕು, ಮೌಂಟ್ ಮಾಡ್ಬೇಕು, ಅದೊಂದು. ಸೊ ಒಟ್ಟಾರೆ ಎಷ್ಟು ದಿನ ಶೂಟ್ ಮಾಡಿದ್ರಿ ಈ ತರ ನೀವು ಜರ್ನಿನ? ಓವರಾಲ್ ಬರೀ ಡ್ರೈವ್ ಒಂದು 22 ದಿನ ಡ್ರೈವ್ ಶೂಟ್ ಮಾಡಿದೀವಿ, ಅದಲ್ಲದೆ ಮನೆಗಳಲ್ಲಿ ಮತ್ತೆ ಗೋವಾ ಬೀಚ್ ಅಲ್ಲಿ. ಅಂದ್ರೆ ಗೋವಾಕ್ ಹೋಗಿ 22 ದಿನ ಬೇಕಾಯ್ತಾ? ಇಲ್ಲ ಸರ್, ಹೋಗ ಅಲ್ಲ ಶೂಟ್ ಪ್ರೋಸೆಸ್ ಐ ಆಮ್ ಟೆಲ್ಲಿಂಗ್. ಹೌದು ಖಂಡಿತ, ನೀವ್ ಹೇಳ್ದಾಗೆ ಅಂದ್ರೆ ಗೋವಾ ಹೋಗೋದು ಮತ್ತೆ ಬರ್ಲಿಕ್ಕೆ ಎರಡು ಸೇರಿ 22 ದಿನ ಬೇಕಾಯ್ತು. ಅದಲ್ಲದೆ ಮನೆ ಮತ್ತೆ ಗೋವಾ ಬೀಚ್ ಮತ್ತೆ ಪೊಲೀಸ್ ಸ್ಟೇಷನ್, ಒಂದು ಪೊಲೀಸ್ ಸ್ಟೇಷನ್ ಸೀನ್ ಇದೆ, ಇಟ್ ಈಸ್ ನೀವು ನೋಡಿದ್ರಿ ಅದು ಹೇಗೆ ಹಿಡಿದು ಒಂದ್ ಸೆಕೆಂಡ್ ಎಲ್ಲರೂ ದಿಗ್ಭ್ರಮೆ ಆಗ್ಬಿಟ್ಟು. ಇಟ್ಸ್ ಲೈಕ್ ಅನ್ ಮೆಸ್ಮರೈಸಿಂಗ್ ಮೂಮೆಂಟ್, ಅಯ್ಯೋ ಇದೇನ ಆಗಿದ್ದು ಅನ್ನೋ ಮಟ್ಟಕ್ಕೆ ತಗೊಂಡೋಗಿ ಆ ಪೀಕ್ ನ ಮುಟ್ಸಿ ಬಿಡುತ್ತೆ, ಮತ್ತಿನ್ನೊಂದ್ 2 ನಿಮಿಷಕ್ಕೆ ಇನ್ನೊಂದು ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ತರನೇ ನಮ್ಮ ಎವ್ರಿ ಡೇ ಶೂಟಿಂಗು ಹಾಗೆ ಇರ್ತಿತ್ತು ಸರ್. ಪ್ರತಿದಿನ ಬೆಳಗಾದ್ರೆ ಎಲ್ಲರೂ ಬರ್ತಿದ್ವಿ, ಕಾರ್ನ ಒಂದ್ ಕಡೆ ನಿಲ್ಸಿ ಕ್ಯಾಮ್ರಾ ಜೋಡಿಸೋದು ಶುರು, ಮೂರ್ ಕ್ಯಾಮ್ರಾ ಫಿಟ್ ಮಾಡ್ಬೇಕು, ಎಲ್ಲರಿಗೂ ಸೀಟಿಂಗ್ ಹೇಳ್ಬೇಕು, ನೀವಿಲ್ಲಿ ನಿನ್ನೆ ಸೀನ್ ಶೂಟ್ ಮಾಡಿದ್ವಿ, ಇವತ್ತು ಇಲ್ಲಿ ನಿಮ್ ಪೊಸಿಷನ್ ಅಂದ್ರೆ. ಸರ್ ಎವ್ರಿ ಟೈಮ್ ಯೋಚನೆ ಮಾಡಿ, 6 ಜನ ಆರ್ಟಿಸ್ಟ್ ಇರ್ತಿದ್ವಿ ಕಾರ್ ಒಳಗಡೆ, ಆರ್ಟಿಸ್ಟ್ ನಾನೊಬ್ಬ ಡೈರೆಕ್ಟರ್, 7 ಜನ. ಈ 6 ಜನರಲ್ಲಿ ಎಲ್ಲಿ ಜಾಗ ಉಳಿದಿರುತ್ತಲ್ಲ ಆ ಕ್ಯಾಮ್ರಾ ಜಾಗ ನಂದ್ರದ ಕ್ಯಾಮ್ರಾ ಕೆಳಗಡೆ ಅಥವಾ ಅವ್ರವ್ರ ಕಾಲ್ಸಂದಿಲಿ ಇಲ್ಲ ಡಿಕ್ಕಿಲಿ ಅಥವಾ ಬೂಟ್ ಸ್ಪೇಸ್ ಅಲ್ಲಿ ನಾನಿರ್ಬೇಕು, ಇಷ್ಟು ದೊಡ್ಡ ಬಾಡಿ ಅಲ್ಲಿ ಅಡ್ಜಸ್ಟ್ ಆಗ್ಬೇಕಿತ್ತು. ಜಸ್ಟ್ ಇಮ್ಯಾಜಿನ್, 3 ಕ್ಯಾಮ್ರಾ ಇರ್ತಿತ್ತು. ಲಕ್ಷ್ಮಣ್ ಸರ್ ಹೇಳ್ತಿದ್ದಂಗೆ ದ ಡ್ರೈವರ್ ಹ್ಯಾಸ್ ಟು ಡ್ರೈವ್ ವಿತ್ ದ ಕ್ಯಾಮ್ರಾ ಮೂಮೆಂಟ್ ನು ನೋಡ್ಕೋಬೇಕು, ಜರ್ಕ್ ಆಗ್ಬಾರ್ದು, ಮತ್ತೆ ಅವ್ರ ಡೈಲಾಗ್ ಮರ್ತೋಗ್ಬಾರ್ದು, ಯಾರ ಡೈಲಾಗ್ ಆದ್ನ ಅವ್ರ ಡೈಲಾಗ್ ತಗೋಬೇಕು, ಮತ್ತೆ ನನ್ನ ಇನ್ಸ್ಟ್ರಕ್ಷನ್ಸ್ ಏನ್ ನಡೀತಿದೆ ಅಲ್ಲಿ, ಡೈರೆಕ್ಟರ್ ಏನು ಇಂಟಿಮೇಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ, ಜೊತೆಗೆ ಡ್ರೈವ್ ಕೂಡ ಮಾಡ್ಬೇಕು, ಹಿಂದೆ ವೆಹಿಕಲ್ಸ್ ನೋಡ್ಬೇಕು, ಮುಂದೆ ವೆಹಿಕಲ್ಸ್ ನೋಡ್ಬೇಕು. ಸರ್ ನಮ್ ಶೂಟಿಂಗ್ ಕಾರ್ ಹಿಂಗ್ ಹೋಗ್ತಿದ್ರೆ ನಮ್ ಹಿಂದೆ ಇನ್ನೊಂದ್ 6 ಕಾರ್ ಇರ್ತಿತ್ತು. ಸೊ ಎಲ್ಲ ನಮ್ ಟೆಕ್ನಿಷಿಯನ್ಸ್, ನಮ್ ಕ್ರೂ,
ರೈಲ್ ತರ ಹೋಗ್ತಿದ್ವಿ ಸರ್. ಲಿಟ್ರಲಿ ಹೈವೇ ಅಲ್ಲಿ ಶೂಟಿಂಗ್ ಮಾಡೋದು ಅಂತಂದ್ರೆ ಸಾಧಾರಣ ವಿಷಯ ಅಲ್ಲ. ಆ ಕಾರ್ ನಿಂತ್ರೆ ಕಂಟಿನ್ಯೂಸ್ ಆಗಿ 6-7 ಕಾರ್ ನಿಲ್ಲೋದು, ನಮ್ಮಿಂದ ಟ್ರಾಫಿಕ್ ಫುಲ್ ಜಾಮ್, ಪೊಲೀಸ್ ಎಲ್ಲಿ ಓಡ್ ಬರೋಷ್ಟ್ರಲ್ಲಿ ನಾವೆಲ್ಲ ಖಾಲಿ ವಾಪಸ್. ಅಲ್ಲಿಂದ 3 ಕಿಲೋಮೀಟರ್ ಮತ್ತೆ ಜರ್ನಿ ಮಾಡೋದು, ಮತ್ತೆ ಅಲ್ಲಿ ನಿಲ್ಸಿ ನೆಕ್ಸ್ಟ್ ಸೀನ್ ಏನು, ನೆಕ್ಸ್ಟ್ ಶಾಟ್ ಯಾರ್ದು ಯಾರು, ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಸೀನ್ ನಂಬರ್ 3 ತೆಗಿತಿದ್ದೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಅದಾದ್ಮೇಲೆ ಸೀನ್ ನಂಬರ್ 30 ತೆಗಿಬೇಕು. ಅವಾಗ ಸೀನ್ ನಂಬರ್ 3 30 27 ಸೀನ್ಸ್ ಗ್ಯಾಪ್ ಇದೆ, ಯಾರ್ಯಾರು ಪೊಸಿಷನ್ ಎಲ್ಲೆಲ್ಲಿ ಚೇಂಜ್ ಆಗಿದೆ, ಕಾರಿಂದ ಇಳಿತಾ ಇರ್ತಾರೆ, ಊಟಕ್ಕೆ ಇಳಿತೀವಿ, ನೀರಿಗೆ ಇಳಿತೀವಿ, ಅಥವಾ ನೆನಕೋ ಇಳಿತೀವಿ. ಸೊ ನೆಕ್ಸ್ಟ್ ಆ 29 ಸೀನ್ ಅಲ್ಲಿ ಏನಾಗಿರುತ್ತೆ, 30 ಸೀನ್ ಈಗ ತೆಗಿತಿದ್ದೀನಿ ಅಂದ್ರೆ ಯಾರ ಸೀಟಿಂಗ್ ಏನಿದೆ, ಸೊ ಅದನ್ನ ಕರೆಕ್ಟ್ ಆಗಿ ಅಕಾಂಪ್ಲಿಷ್ ಮಾಡಬೇಕಾಗಿತ್ತು. ಸೊ ಇಟ್ ವಾಸ್ ಎ ಹ್ಯೂಜ್ ಪ್ಲಾನ್ಡ್ ಸಿನಿಮಾ ಸರ್. ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಅಂದ್ರೆ ಎಲ್ಲೂ ಕೂಡ ಸಮಯನ ವ್ಯರ್ಥ ಮಾಡ್ಲೇ ಇಲ್ಲ. ಈವನ್ ನಾವೆಲ್ಲ ಜಾಸ್ತಿ ಗಂಡಸ್ರೇ ಇದ್ದಿದ್ದರಿಂದ ಬಟ್ಟೆ ಚೇಂಜ್ ಮಾಡ್ಕೋಬೇಕಾದ್ರು ಈಗ ಹಾಕೊಂಡ್ರೆ ಬಟ್ಟೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಸೀನ್ ಬೇರೆ ಬರತ್ತೆ ಅಂತ ತಕ್ಷಣ ಬೇರೆ ಬಟ್ಟೆ ಹಾಕೊಂಡು ಮತ್ತೆ ಕೂತ್ಕೊಳ್ಳೋದು, ಮತ್ತೆ ಇನ್ನೊಂದು 15 ಆದ್ಮೇಲೆ ಯಾಕಂದ್ರೆ ಕ್ಯಾಮ್ರಾದವರು ಕ್ಲೌಡ್ ಮೂವ್ಮೆಂಟ್ಸ್ ಅವೆಲ್ಲ ನೋಡೋದು, ಸರ್ ಇವಾಗ ಈ ಶಾರ್ಟ್ ತೆಗೆದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಶಿವಶಂಕರ್ ಅಂತ ಹೇಳಿ ಸರ್, ಅವರು ಅವ್ರನ್ನ ಕೂರ್ಸ್ಕೊಂಡ್ಬಿಟ್ಟಿದ್ದೆ. ಅವರು ಕಾರ್ಲೇ ಇರ್ಬೇಕಲ್ವಾ? ಇಲ್ಲ ಇಲ್ಲ, ಅವ್ರ ಹಿಂದೆ ಕಾರಲ್ಲಿ ಇರೋದು. ಹೌದಾ? ಓಕೆ. ನಮ್ಗೆ ಮಾನಿಟರ್ ಇಲ್ಲ, ಓಕೆನಾ? ಇವ್ರು ಏನ್ ಮಾಡ್ತಿದ್ದಾರೆ ಅದು ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆ, ಅವ್ರ ವಾಯ್ಸ್ ಕೇಳಿಸ್ಕೊಂಡು ನಾನು ಅಲ್ಲೇ ಮಲಗಿರ್ತಿದ್ದೆ ಹಿಂದೆ, ಆ ವಾಯ್ಸ್ ಮೇಲೆ ಜಡ್ಜ್ ಮಾಡ್ತಿದ್ದೆ ಇವ್ರ ರಿಯಾಕ್ಷನ್ ಈ ತರ ಬರ್ತಾ ಇದೆ, ಸೊ ಇದು ಈ ಟೇಕ್ ಓಕೆನಾ ನಾಟ್ ಓಕೆನಾ ವಾಯ್ಸ್ ಅಲ್ಲಿ ಜಡ್ಜ್ ಮಾಡಿ. ಯಾಕಂದ್ರೆ ಮತ್ತೆ ಕ್ಯಾಮ್ರಾದಲ್ಲಿ ಬಂದು ನಾನು ರೀಪ್ಲೇ ಮಾಡಿ ನೋಡೋ ಅಷ್ಟು ಟೈಮ್ ಇರ್ಲಿಲ್ಲ ಸರ್, ಯಾಕಂದ್ರೆ ರೋಡ್ ಬೇರೆ, ಬಾಯ್ಲ್ಡ್ ಬೆಡ್ ಇದ್ದಂಗ ಇರ್ತಿತ್ತು, ಕಾರಲ್ಲಿ ಎ ಸಿ ಆನ್ ಮಾಡಂಗಿರ್ಲಿಲ್ಲ, ಯಾಕಂದ್ರೆ ಸೌಂಡ್ ಕ್ಯಾಚ್ ಆಗತ್ತೆ, ಅದು ಎ ಸಿ ಸೌಂಡ್ ಬರುತ್ತೆ, ಮತ್ತೆ ಯಾರು ಆರಾಮಾಗಬಾರ್ದು ಆ ಮೋಡಕ್ಕೆ ತಕ್ಕಂತೆ ಅವ್ರವ್ರ ಏನೋ ಫೇಸ್ ರಿಯಾಕ್ಷನ್ಸ್ ಮತ್ತೆ ಅವ್ರವ್ರ ಪೋಸ್ಟರ್ಸ್ ಏನ್ ಇರ್ತಿತ್ತು ಹಾಗೆ ಬೇಕಾಗಿರೋದ್ರಿಂದ ಅದನ್ನೆಲ್ಲ ತುಂಬಾ ನಿಗಾ ವಹಿಸಬೇಕಾಗಿತ್ತು. ಸೊ ಆಸ್ ಯು ಸೆಡ್, ಕ್ಯಾಮ್ರಾಮ್ಯಾನ್ ಪ್ರೀ ಪ್ರೊಡಕ್ಷನ್ ಅಲ್ಲಿ ಕೂರಿಸ್ಕೊಬಿಟ್ಟಿದ್ದೆ, ಇದೇ ಸ್ಕ್ರಿಪ್ಟ್, ಇದೇ ಸೀನು, ದಿಸ್ ಇಸ್ ದ ಶಾರ್ಟ್, ಇಷ್ಟೇ ಲೆಂತ್ ಬೇಕು, ಹೀಗೆ ಬೇಕು, ದಿಸ್ ಇಸ್ ದ ಮೂವಿ ಲೆಂತ್. ಒಂದು ಶಾರ್ಟ್ ಎಕ್ಸ್ಟ್ರಾ ಬರೋದು ಏನು ನೆಸೆಸಿಟಿನೇ ಇಲ್ಲ. ನನಗೆ ಏನ್ ಶೂಟ್ ಮಾಡಿದ್ದೀನಲ್ಲ ಸರ್, ಎಕ್ಸಾಕ್ಟ್ಲಿ ದ ಶೂಟೆಡ್ ಲೆಂತ್ ಸಿನಿಮಾ. ಈಗ ನೀವ್ ಏನ್ ನೋಡಿದ್ದೀರಾ, 2 hours 2 minutes 28 seconds, ನಾನು ಮ್ಯಾಕ್ಸಿಮಮ್ ಇನ್ನೊಂದು 3-4 seconds ಜಾಸ್ತಿ ಶೂಟ್ ಮಾಡಿರ್ಬೋದು ಅಷ್ಟೇ. ಅಷ್ಟು ಪ್ಲಾನ್ಡ್ ಅಂದ್ರೆ ಎಲ್ಲ ಪೇಪರ್ ಅಲ್ಲಿ ಕೆಲಸ ಮಾಡಿದ್ವಿ. ನೈಸ್ ನೈಸ್. ಪ್ರೀ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಗೆ ಒಂದಷ್ಟು ದುಡ್ಡು ಉಳಿಸಿದ್ರಾ ನೀವು ಹಂಗಾರೆ? ಸರ್ ಇದು ಒಬ್ಬ ಪ್ರೊಡ್ಯೂಸರ್ ಅಂತ ಇಲ್ವಲ್ಲ ಸರ್, ಸ್ನೇಹಿತರು, ಇಲ್ಲಿ ಸ್ನೇಹ ಇದೆ. ಅವ್ರ ದುಡ್ಡಿಗಿಂತ ನಮ್ಮ ಸ್ನೇಹದ ಮಧ್ಯೆ ದುಡ್ಡು ಬಂದು ಹಾಳಾಗಬಾರ್ದು. ಸೊ ನಾನು ಏನ್ ಕಮಿಟ್ಮೆಂಟ್ ಕೊಟ್ಟಿದ್ದೀನಿ, ಇಟ್ ಹ್ಯಾಸ್ ಟು ಬಿ ಗೆಟ್ ಫುಲ್ಫಿಲ್ಡ್. ಎಸ್, ಐ ಅಗ್ರಿ ವಿತ್ ಯು. ಅದಕ್ಕೋಸ್ಕರ ಪ್ಲಾನ್ ತುಂಬಾ ಬೇಕಾಯ್ತು ಸರ್. ನಾವು ಜರ್ನಿ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ 2 ವಿಚಾರಗಳೇ ನನಗೆ ಅನಿಸ್ತಾ ಹೌದು. ಒಂದು, ಜರ್ನಿ ತುಂಬ ದೊಡ್ಡ ಜಾನರ್ ಅದು, ಅಂದರೆ ಎಲ್ಲ ಭಾಷೆಯಲ್ಲೂ ಎಕ್ಸ್ಪ್ಲೋರ್ ಆಗಿದೆ. ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ಎಕ್ಸ್ಪ್ಲೋರ್ ಆಗಿದೆ ನನಗೆ ಗೊತ್ತಿಲ್ಲ, ಒಂದಷ್ಟು ಸಿನಿಮಾಗಳು ಬಂದಿದೆ. ಬಟ್ ಇನ್ನು ನಂಗೆ ಅಂಥ ಸಡನ್ ಆಗಿ ನೆನಪು ಬರ್ತಾ ಇಲ್ಲ. ಬಟ್ ಹಿಂದಿನಲ್ಲಿ, ಇಂಗ್ಲೀಷಲ್ಲಿ ನೀವು ಜರ್ನಿ ಅಂತ ಕೊಟ್ಟರೆ ಒಂದು 20-30 ಸಿನಿಮಾಗಳು ಬರ್ತವೆ. ಅದರಲ್ಲಿ ಟಾಪ್ 10 ಸಿನಿಮಾಗಳು ನೋಡಿದ್ರು ಕೂಡ ನಿಮಗೆ ಎಷ್ಟು ಅದ್ಭುತ ಸಿನಿಮಾಗಳು ಮಾಡಿದ್ದಾರೆ. ಒಂದೊಂದು ಸಿನಿಮಾಗಳು ಇಂಗ್ಲೀಷಲ್ಲಿ ನನಗೆ ಯಾವುದೋ ಇಬ್ರು ಹೆಣ್ಮಕ್ಳು ಹಿಂದ್ಗಡೆ ಒಂದು ವ್ಯಾನ್ ಬರ್ತಾ ಇರತ್ತಲ್ಲ, ಚೇಸ್ ಮಾಡ್ತಾ ಇರತ್ತಲ್ಲ, ಅದು ಒಂದು ಇವ್ರದೊಂದಿದೆ. ಯಾರು ಹೇಳಿ, ನಮ್ಮ ET ಎಲ್ಲ ಮಾಡಿದ್ರಲ್ಲ, ಇದು ಸ್ಪೀಲ್ಬರ್ಗ್ದೊಂದಿದೆ, ಡ್ಯುವೆಲ್ ಅಂತ. ಹಾಂ, ಒಂದು ಕಾರ್ ಹೋಗ್ತಾ ಇದೆ, ಒಬ್ಬ ವ್ಯಕ್ತಿ ಹೆಂಡತಿ ಜಗಳ ಆಡ್ಕೊಂಡು ಒಬ್ಬ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಹಿಂದೆ ಒಂದು ತುಂಬ ದೊಡ್ಡ ಟ್ರಕ್ ಬರ್ತಾ ಇದೆ ಹಿಂದೆ. ಆ ಟ್ರಕ್ನ ಅವನು ಇವನನ್ನು ಫಾಲೋ ಮಾಡ್ತಾ ಇದ್ದಾನೆ, ಇವನನ್ನು ಕೊಲ್ಲಬೇಕಂತ ಟ್ರೈ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಅವನಿಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಟ್ರಕ್ ಡ್ರೈವರ್ನು ತೋರಿಸಲ್ಲ. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಮೂವಿ. ಆಮೇಲೆ ಅದು ಏನಾಗುತ್ತೆ, ಯು ಶುಡ್ ಸಿ ಇಟ್ ಟು ಬಿಲೀವ್ ಇಟ್. ಅಷ್ಟು ಅದು ತುಂಬಾ ಫಿಲಾಸಫಿಕಲ್ ಇದೆ. ಟ್ರಕ್ ಅನ್ನೋದು ಏನು ಲೈಫ್ ಅಲ್ಲಿ, ನಾವು ಕಾರ್ ಅಂದ್ರೆ ಏನು, ನಾವು ಅಂದ್ರೆ ಏನು ಅನ್ನೋದನ್ನ ತಗೊಂಡೋಗಿದ್ದಾರೆ. ಇನ್ನೊಂದು, ಅದ್ರ ಹೆಸರು ನಂಗೆ ನೆನಪಿರಲ್ಲ, ನಂಗೆ ಆ ಹೆಸರು ನೆನಪಿಲ್ಲ. ಬಟ್ ಅದರಲ್ಲಿ ಇಬ್ರು ಹೆಣ್ಮಕ್ಳು, ಇಬ್ರು ಈಗ ನೀವು ಹೆಂಗ್ ಗಂಡಸರ ಜರ್ನಿ ತಗೊಂಡಿದ್ರು, ಆದ್ರೆ ಅವರು ಹೆಣ್ಮಕ್ಳ ಜರ್ನಿ, ಮದ್ವೆ ಆಗಿದೆ, ಅವರು ತಮ್ಮ ಗಂಡ ತಮ್ಮ ಫ್ಯಾಮಿಲಿ ಎಲ್ಲ ಬಿಟ್ಟು ಇಬ್ರು ಜರ್ನಿ ಮಾಡಕಂತ ಹೊರಡ್ತಾರೆ. ಅದರಲ್ಲಿ ಕಂಪ್ಲೀಟ್ ಆದ ಫೆಮಿನಿಸ್ಟಿಕ್ ಮೂವಿ, ಅಂದ್ರೆ ಹೆಣ್ಣನ್ನ ಜಗತ್ ಹೆಂಗ್ ನೋಡುತ್ತೆ ಅಂತ. ಎಸ್ಪೆಷಲಿ ಒಂಟಿ ಹೆಣ್ಣಿದ್ರೆ ಹೆಂಗ್ ನೋಡುತ್ತೆ, ಒಂಟಿ ಹೆಣ್ಣು ಇಬ್ರು ಜರ್ನಿ ಮಾಡ್ತಾ ಇದ್ರೆ ಹೆಂಗ್ ನೋಡುತ್ತೆ, ಒಂಟಿ ಹೆಣ್ಣು ಬಾರಲ್ಲಿ ಕೂತ್ಕೊಂಡ್ರೆ ಹೆಂಗ್ ನೋಡುತ್ತೆ ಅನ್ನೋದನ್ನ ತೋರಿಸ್ತಾರೆ. ಆದ್ರೆ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅಂತ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ನಾನು ನೋಡೇ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿರೋ ಕ್ಲೈಮ್ಯಾಕ್ಸ್ ಅಂದ್ರೆ ಯು ವಿಲ್ ನೆವರ್ ಇಮ್ಯಾಜಿನ್.
ಆ ಥರದೊಂದು ಕ್ಲೈಮ್ಯಾಕ್ಸ್. ಅದು ಅಮೇರಿಕನ್ ಮೂವಿನೇ. ಈ ಥರ ಸುಮಾರು ಸಿನಿಮಾಗಳು ನನಗೆ. ಆಮೇಲೆ ನಮ್ಮ ರಾಮ್ ಗೋಲ್ ವರ್ಮ ರೋಡ್ ಅಂತ ಒಂದು ಸಿನಿಮಾ ಮಾಡಿದ್ರು, ಒಳ್ಳೆ ಇದು ಸರ್ ಪ್ರಯತ್ನ ಮಾಡಿರೋದು. ಆಮೇಲೆ ಈ ಹ್ಯೂಮನ್ ವ್ಯಾಲ್ಯೂಸ್ ಏನಿದೆ ಅದನ್ನ ಈ ಒಂದು ಕಥೆಯ ಮೂಲಕ ಸ್ಪಷ್ಟವಾಗಿ ತಿಳಿಸ್ತೀವಿ, ತಿಳಿಸಿಕ್ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಒಂದೊಂದು ಕ್ಯಾರೆಕ್ಟರ್, ಇವಾಗ ನನ್ನ ಜೀವನ್ ಅಂತ ಒಂದು ಕ್ಯಾರೆಕ್ಟರ್ ಏನ್ ಮಾಡಿದೀನಿ, ಅದು ಜೀವನ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಕ್ಯಾರೆಕ್ಟರ್. ಅಂದ್ರೆ ಇದು ಸ್ನೇಹ ಬರುತ್ತೆ, ಪ್ರೀತಿ, ಆಮೇಲೆ ವ್ಯಾಲ್ಯೂಸ್, ಫ್ಯಾಮಿಲಿ, ಕುಟುಂಬ ಏನು, ಆಮೇಲೆ ಎಲ್ಲ ರೀತಿಯಲ್ಲೂ. ಅಂದ್ರೆ ಇವಾಗ ನಾವು ಒಂದು ಸಣ್ಣ ಹುಡುಗರಾಗಿ ನಾವು ಬಂದಾಗ ಎಲ್ಲ ಒಟ್ಟಿಗೆ ಇರ್ತೀವಿ, ಆಮೇಲೆ ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ಮದುವೆ ಆದ್ಮೇಲೆ ನಮ್ಮ ಪ್ರಯಾರಿಟೀಸ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ, ಮತ್ತೆ ನಾವೆಲ್ಲ ಎಲ್ಲ ಒಂದು ಹೋಗೋಣ ಬರ್ರ ಎಲ್ಲ ಒಟ್ಟಿಗೆ ಹೋಗೋಣ, ತುಂಬಾ ದಿವಸ ಆಯ್ತು ಅಂದಾಗ ನಮಗೂ ನಿಮಗೂ ಇದ್ದಂತ ಒಂದು ಅವಾಗಿನ ಒಂದು ಸ್ನೇಹ ಮತ್ತೆ ಆ ಒಂದು ಸಿಮಿಲಾರಿಟೀಸ್ ಎಲ್ಲ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಸೊ ಎಲ್ಲ ಒಟ್ಟಿಗೆ ಸೇರಿದಾಗ ಮತ್ತೆ ಅದನ್ನೆಲ್ಲ ಬಾಲ್ಯಗಳೆಲ್ಲ ವಾಪಸ್ ಬರುತ್ತೆ, ನಮ್ಗೆ ಖುಷಿ ಪಡ್ತೀವಿ. ಸೊ ಆ ಒಂದು ಅದ್ಯಾರು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ತರದನ್ನೇ ಇವರು ಸ್ವಲ್ಪ ಯೋಚನೆ ಮಾಡಿದ್ದಾರೆ. ನಿಮ್ಮ ಹೆಸರೇನಿದೆ ಸಿನಿಮಾದಲ್ಲಿ, ನಿಮ್ದು ಏನಿದೆ ಕ್ಯಾರೆಕ್ಟರ್? ನನ್ನದು ಜಗದೀಶ್ ಅನ್ನೋ ಒಬ್ಬ ಶಿಕ್ಷಕನ ಪಾತ್ರ. ಅಂದ್ರೆ ಸಿನಿಮಾದಲ್ಲಿ ನಾನು ಈ ಲುಕ್ ಅಲ್ಲಿ ಇಲ್ಲ, ವಿಗ್ ಹಾಕಿದ್ದೇನೆ, ಮೀಸೆ ತೆಗೆದಿದ್ದೇನೆ, ಸ್ವಲ್ಪ ಕಷ್ಟ ತಿಳಿಸ್ಲಿಕ್ಕೆ. ಆ ಜಗದೀಶ್ ಅನ್ನೋ ಶಿಕ್ಷಕ ಶಿಸ್ತು ಮತ್ತೆ ಒಂದು ಜವಾಬ್ದಾರಿ ಇಂದ ನಾನು ಹೀಗೆ ಇರ್ಬೇಕು ಅಂತ ಫಿಕ್ಸ್ ಆಗಿ ಮೈಂಡ್ ಅಲ್ಲಿ ಆ ಮುಖವಾಡವನ್ನು ಧರಿಸ್ಕೊಂಡೆ ಬದುಕ್ತಿರ್ತಾನೆ. ಅಂದ್ರೆ ನಾನು ಈ ಸಮಯಕ್ಕೆ ಇದನ್ನೇ ಮಾಡ್ಬೇಕು, ಈ ಸಮಯಕ್ಕೆ ಇದೇ ಆಗ್ಬೇಕು. ಇವರೆಲ್ಲರೂ ಬಹಳ ಎಂಜಾಯ್ ಮಾಡ್ತಾ ಇರ್ತಾರೆ, ಜಾಲಿ ಮಾಡ್ತಿರ್ತಾರೆ. ನಂದು ಎರಡು ಶೇಡ್ ಅಲ್ಲಿ ಹೋಗುತ್ತೆ ಇನ್ಸಿಡೆಂಟ್. ಅಂದ್ರೆ ನಮ್ಮ ಸಿನಿಮಾದ ಅರ್ಧ ಭಾಗದ ತನಕ ಒಂದು ಶೇಡ್ ಅಲ್ಲಿ ಬರ್ತೀನಿ, ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಇನ್ನೊಂದು ಶೇಡ್ ಅಲ್ಲಿ ಬರ್ತೀನಿ. ಆ ಸೆಕೆಂಡ್ ಹಾಫ್ ನನಗೆ ರಿಯಲೈಸ್ ಆಗೋಗಿರುತ್ತೆ ಲೈಫ್ ಅಂದ್ರೆ ಏನು ಅನ್ನೋದು. ಸೊ ಮೊದಲ ಶೇಡ್ ಅಲ್ಲಿ ನಾನು ಬಹಳ ಡಿಸಿಪ್ಲಿನ್ಡ್, ಇವ್ರು ಏನ್ ಮಾಡಿದ್ರು ಅದಕ್ಕೆ ಒಂದೇನೋ ಕೊಂಕು ಅಥವಾ ಏನ್ರ ಈ ತರ ಇದ್ದೀರಾ, ಅಲ್ಲಿ ಅವ್ರು ಖುಷಿಯನ್ನು ಪಡ್ತಿರೋದು ನಾನು ನೋಡ್ತಾ ಇರಲ್ಲ. ನಾನು ಅದ್ರ ಬದಲು ಹೀಗೆಲ್ಲ ಮಾಡ್ತಾರೆ ಇವರು, ಎಷ್ಟು ಸಿಲ್ಲಿಯಾಗಿ ಆಡ್ತಾರೆ ಇವರು, ಇವ್ರಗಳಿಗೆ ಒಂದು ಡಿಸಿಪ್ಲಿನ್ ಅನ್ನೋದಿಲ್ಲ ಲೈಫ್ ಅಲ್ಲಿ, ಈ ತರ ನನ್ನನ್ನು ನಾನೇ ಒಂದು ಮೇಲೆ ಮೇಲೆ ಮಾಡ್ಕೋತಾ ಇರ್ತೀನಿ, ಇವರೆಲ್ಲ ಎಷ್ಟು ಸಿಲಿ ಜನಗಳು ಇವರು, ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಇಲ್ಲ ಅಂತ ಅನ್ಕೋತಾ ಹೋಗ್ತಾ ಇರ್ತಾನೆ. ಸೊ ಸಿನಿಮಾದ ಮಧ್ಯಕ್ಕೆ ಬರ್ತಿದ್ದ ಹಾಗೆ ಆಗುವಂತ ಸಿನಿಮಾದಲ್ಲಿ ಆಗುವಂತ ಘಟನೆ ನನ್ನನ್ನ ಪೂರ್ತಿಯನ್ನಾಗಿ ಚೇಂಜ್ ಮಾಡಿಸ್ಬಿಡುತ್ತೆ. ವೆರಿ ನೈಸ್. ಇದು ಹೀಗ ಹೋಗುತ್ತೆ. ಅಂಡ್ ಈ ಸಿನಿಮಾ ಪಯಣಿಗರು, ನಾನು ಒಬ್ಬ ಅದರಲ್ಲಿ ನಟಿಸಿದವನಾಗಿ ಮತ್ತು ನೋಡುಗನಾಗಿ ನನಗನ್ಸಿದ್ದು, ಯಾವುದೇ ಒಬ್ಬ 35 ವಯಸ್ಸಿನ ನಂತರದ ವ್ಯಕ್ತಿ, ಒಂದು ಮದುವೆ ಅಂತಾಗಿ, ಮಕ್ಕಳು ಅಂತಾಗಿ, ಜವಾಬ್ದಾರಿ ಅಂತ ಇರುವಂತ ವ್ಯಕ್ತಿಗೆ ಈ ಕಡೆ ಎಲ್ಲ ಒಂದ್ ಕಡೆ ಅನಿಸ್ತಿರುತ್ತೆ, ಯಾಕೆ ಬೇಕಾಗಿತ್ತಪ್ಪ ಮದ್ವೆ ಅದನ್ನ, ಏನಿ ರೆಸ್ಪಾನ್ಸಿಬಿಲಿಟೀಸ್ಗಳು ಅಂತ. ಸೊ ಫ್ರೆಂಡ್ಸ್ ಗಳ ಜೊತೆ ಟ್ರಿಪ್ ಎಲ್ಲ ಹೋಗ್ಬೋಣ, ಆರಾಮಾಗಿ ಇದ್ಬರೋಣ ಅನ್ನೋ ಒಂದು ಮನಸ್ಸು ಎಲ್ರಿಗೂ ಬಂದೇ ಬರುತ್ತೆ. ಬಟ್ ಆ ರೀತಿಯಲ್ಲಿ ಟ್ರಿಪ್ ಹೋದ್ರು ಮನೆ ಕಡೆ ಫ್ಯಾಮಿಲಿ ಕಡೆ ಅದೊಂದು ಬಾಂಡಿಂಗ್ ಬೆಳೆದಿರುತ್ತೆ, ಆ ಬಾಂಡಿಂಗ್ ನಾವು ಬಿಡಕ್ ಆಗೋದಿಲ್ಲ. ಸಿನಿಮಾದಲ್ಲಿ ನಮ್ಗೆ ಅದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಯಾರು ಬೇಡ ನಮ್ಗೆ ಹೆಂಡತಿ ಮಕ್ಕಳು ಸಹವಾಸನೆ ಬೇಡ ಅಂತ ಹೋದವರು, ನನ್ನ ಪಾತ್ರ ಎಸ್ಪೆಷಲಿ ಓಡ್ ಬರ್ತೀನಿ ನಾನು ಮತ್ತೆ ನನ್ನ ಹೆಂಡತಿ ಮಕ್ಕಳನ್ನ ನಾನು ನೋಡ್ಬೇಕು ಅಂತ. ಸೊ ನನಗೆ ಅದು ಬಹಳ ಫೀಲ್ ಆಯ್ತು. ಅಂಡ್ ಇಟ್ ಗೆಟ್ಸ್ ಕನೆಕ್ಟ್ ಟು ಎವ್ರಿ ಒನ್ ಅನ್ಸುತ್ತೆ. ಸೊ ಹಾಗೆ ಅಂದ್ರೆ ಒಂದು ಕನ್ನಡದಲ್ಲಿ ಒಂದು ರೋಡ್ ಸಿನಿಮಾ ಬಂದಿದೆ ಒಂದು. ಹಲೋ, ಇನ್ನೊಂದು ನಾನು ಕೇಳಬೇಕು ಅನ್ಕೊಂಡೆ, ಈಗ ಅವ್ರಿಗೆ ಕೇಳಿದೆ ನಾನು, ನಿಮ್ಮ ಲೈಫಲ್ಲಿ ಅಂದರೆ ಈಗ ನೀವು ರೋಡ್ ಟ್ರಿಪ್ ಮಾಡಿರ್ತೀರ, ಜರ್ನಿ ಮಾಡಿರ್ತೀರ, ಅಥವಾ ಜರ್ನಿ ಮಾಡಿರ್ತೀರ ರೋಡ್ ಟ್ರಿಪ್ ಆಗ್ಬೋದು ಅಥವಾ ಬೇರೆ ದೇಶಕ್ಕೆ ಹೋಗಿರೋದಾಗಿರ್ಬೋದು, ಆ ಥರ ಮರೆಯಲಾರದಂಥ ಒಂದು ಟ್ರಿಪ್ಪು ಮತ್ತು ಆ ಟ್ರಿಪ್ಪಲ್ಲಿ ಮರೆಯಲಾರದಂಥ ಇನ್ಸಿಡೆಂಟ್ ಆ ಥರ ಏನಾದರೂ ಇದೆಯಾ ಲಕ್ಷ್ಮಣ್ ನಿಮ್ಮ ಲೈಫ್? ಏನಂದ್ರೆ ನಾವು ರೆಗ್ಯುಲರ್ ಆಗಿ ಒಂದ್ಸಲಿ ಇದೇ ತರ ಟ್ರಿಪ್ ಮಾಡಕ್ ಹೋಗ್ಬೇಕಾರೆ ಎಲ್ಲೂ ಸ್ಟಾಪ್ ಓವರ್ ಮಾಡಲ್ಲ. ಸಾಮಾನ್ಯ ಒಂದೇ ಸಲ ಸ್ಟ್ರೆಚ್ ಹೋಗೋಣ, ಮೈಸೂರು ಆದ್ರೆ ಒಂದೇ ಸಲ ಸ್ಟ್ರೆಚ್ ಹೋಗೋಣ ಅಂತ ಹೋಗ್ತೀವಿ. ಯಾವುದೋ ಒಂದು ಟೈಮಲ್ಲಿ ನನಗೆ ಹೋಗ್ತಿರ್ಬೇಕಾದ್ರೆ ಒಂದು ಕಾಫಿ ಕುಡಿಬೇಕು ಅಂತ ಅನ್ಸೋದಿಲ್ಲ. ಕಾಫಿ ಕುಡಿಬೇಕು ಅಂತ ಅನ್ಸಿದ್ದು ಸರಿ, ನಿಲ್ಸಿ ಕಾಫಿಗೆ ಅಂತ ಹೋದವರು ಏ ಬೇಡ ವಾಪಸ್ ಬರೋಣ ಅಂತ ವಾಪಸ್ ಬಂದ್ವಿ. ಅದಾದ್ಮೇಲೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು. ಸೊ ನನಗೆ ಸ್ವಲ್ಪ ಶಾಕ್ ಆದೆ. ಈ ಒಂದು ಬ್ರೇಕ್ ನ ನಾನು ಏನು ನನಗೆ ಗೊತ್ತಿಲ್ಲದೆ ನಾನು ತಗೊಂಡೆ, ಹೇಗಿದು, ಹೇಗಾಯ್ತಿದ್ದು, ಯಾವ ತರ ಇದು ನಂಗೆ ಆಶ್ಚರ್ಯ ಆಯ್ತಿದ್ದು. ಇದು ನಿಜವಾಗ್ಲೂ ನಮ್ಮ ಮರೆಯಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಂತ ಏನು ಮೇಜರ್ ಆಕ್ಸಿಡೆಂಟ್ ಆಗಿರ್ಲಿಲ್ಲ, ಆಕ್ಸಿಡೆಂಟ್ ಆಗಿತ್ತು, ಬಟ್ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಈ ಸಂದೇಶ ಏನು ಅಂದ್ರೆ ನಮ್ಮ ಜೀವನದಲ್ಲಿ ಕಾಣದ ತಿರುವುಗಳಲ್ಲಿ ಏನು ನಮ್ಗೆ ಸರ್ಪ್ರೈಸ್ ಕಾಣಿದೆ ಗೊತ್ತಿಲ್ಲ, ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ನೀವು ಅಂದ್ರೆ ಈ ಹೋಗಿರೋದ್ ಬಗ್ಗೆ ಹೇಳಿದ್ರಿ, ಹೋಗ್ಬೇಕಾಗಿರೋದು ಅಂದ್ರೆ ನೀವು ನೋಡ್ಬೇಕು ಈ ಜರ್ನಿ ಮಾಡ್ಬೇಕಂತ ಅಂದನ್ಕೊಂಡಿರೋದು ಯಾವ್ದಾದ್ರು ಇದೆಯಾ? ಬಕೆಟ್ ಲಿಸ್ಟ್ ಅಲ್ವಾ, ಲೇ ಲಡಾಕ್ ಹೋಗ್ಬೇಕು ಅಂತ ನಾನು ಡೆಲ್ಲಿ ತನಕ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ನೀವು ಬೈಕ್ ಅಲ್ಲಿ ಹೋಗ್ಬೋದು.
ನೋಡ್ ಗೊತ್ತಿಲ್ಲ, ಯಾಕಂದ್ರೆ ನೋಡಿ ಇವಾಗ ನಾವು ಫ್ಯಾಮಿಲಿ ಮೇಲೆ ಸಿನಿಮಾ ತೆಗೆದಿರೋದು, ಇವಾಗ ನನಗೆ ಕೂಡ ಸ್ವಾತಂತ್ರ್ಯ ಇಲ್ಲ. ಯಾಕಂದ್ರೆ ಇವಾಗ ನಾನು ಒಪ್ಪಿನಿ ಅಂತ ಅನ್ಕೊಂಡ್ರು ಎಷ್ಟೋ ಪ್ರಶ್ನೆಗಳು ಬರುತ್ತೆ, ಮತ್ತೆ ಹೋಗ್ಬೋದೆ ಮಾಡ್ಬೋದೆ ಅಂದ್ರೆ ಮುಕ್ತವಾಗಿ ನಾನು ಹೋಗ್ಲಿಕ್ಕೆ ಆಗದೆ ಎಲ್ಲೋ ಒಂದು ಬಾಂಡ್ ಏರಿಯಾ. ಈಗ ಖಡಾ ಖಂಡಿತವಾಗಿ ನಾವು ಹೋಗ್ತೀನಿ ಅಂತ ಹೇಳಕ್ ಆಗಲ್ಲ, ಸಬ್ಜೆಕ್ಟ್ ಕಂಡೀಷನ್ಸ್ ಅಪ್ಲೈ, ಮನೇಲಿ ಕೇಳಬೇಕು. ಅವ್ರು ಕೇಳಿದ್ರು ಅಷ್ಟೇ ಸರ್, ಇವಾಗ ನಮ್ಗೆ ಅನ್ಸುತ್ತೆ ಅಯ್ಯೋ ಏನಪ್ಪ ಹೋಗ್ತಾ ಇದೀವಲ್ಲ ಏನ್ ಪರವಾಗಿಲ್ಲ. ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ, ನಮ್ಮ ಸ್ನೇಹಿತರು ಒಬ್ರು ಹೊರಟ್ರು, ಅವ್ರು ತುಂಬಾ ಸ್ಮೋಕ್ ಮಾಡ್ತಾ ಇದ್ರು, ಆಕ್ಸಿಜನ್ ಲೆವೆಲ್ ಸಿಕ್ಲಿಲ್ಲ. ಹೋದವರು ಜೊತೆಗಿರೋರು ಹೋದ ಆರ್ಮಿ ಹಾಸ್ಪಿಟಲ್ ಮಲಗ್ಬಿಟ್ಟು ವಾಪಸ್ ಬಂದ, ಅವನು ರೀಚು ಆಗ್ಲಿಲ್ಲ. ಸೊ ಆ ತರದೆಲ್ಲ ಸ್ಟೋರಿ ಕೇಳಿದಾಗ ನಾವು ಇಷ್ಟೇ ಗಟ್ಟಿ ಗೊತ್ತಿಲ್ಲ ನೆಕ್ಸ್ಟ್ ಅಂತ. ಸೊ ಸ್ವಲ್ಪ ಅದೆಲ್ಲ ಕೆಳಗಿರುತ್ತೆ. ಸೊ ನನ್ನ ಕನಸು ನಿಮ್ದು ಲೈಫ್ ಅಲ್ಲಿ ಹೋಗಿರೋದು ಒಂದು ಫಸ್ಟ್ ಅಂದ್ರೆ ಈವರೆಗೆ ಮಾಡಿರೋ ಟ್ರಿಪ್ ಗಳಲ್ಲಿ ಮೆಮೊರಬಲ್ ಟ್ರಿಪ್ ಯಾವುದು? ವರ್ಕ್ ಲೈಫ್ ಅಲ್ಲಿ ಇದ್ದಾಗ ಬಹಳ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಮೆಮೊರಬಲ್ ಅಂದ್ರೆ ನನಗೆ ನಾನು ನಾರ್ತ್ ಇಂಡಿಯಾಗ ಹೋದ ಟ್ರಿಪ್ ಒಂದು ಮೆಮೊರಬಲ್ ಇದೆ. ಅಂದ್ರೆ ಅಲ್ಲಿ ಬಹಳ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇದ್ವು ನಾರ್ತ್ ಇಂಡಿಯಾ ಕಡೆ. ನನಗೆ ಅಷ್ಟು ಹಿಂದಿ ಅಭ್ಯಾಸ ಇಲ್ಲ, ಸೊ ಇಂಗ್ಲಿಷ್ ಆ ಕಡೆ ಇರೋರಿಗಿಲ್ಲ. ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇತ್ತು, ಸುಮಾರು ಸಣ್ಣ ಪುಟ್ಟ ಸಮಸ್ಯೆಗಳಾಯಿತು. ಬಟ್ ಸಮ್ಹೌ ವಿ ಕುಡ್ ಮೇಕ್ ಇಟ್. ಅಂದ್ರೆ ಎಲ್ಲವನ್ನು ಎಲ್ಲೆಲ್ಲಿ ಹೋಗಿ ಬರ್ಬೇಕಿತ್ತು ಅಂತ ಜಾಗಗಳಿಗೆಲ್ಲ ವಿಸಿಟ್ ಮಾಡಿ ಬಂದ್ವಿ. ಸೊ ಬಟ್ ಅಂತ ಮೇಜರ್ ಏನಾಗ್ಲಿಲ್ಲ. ನಾನು ಕ್ವೈಟ್ ಸೇಫ್, ಆದ್ರಿಂದ ನೈಟ್ ಟ್ರಾವೆಲ್ ನ ಅವಾಯ್ಡ್ ಮಾಡ್ತೀನಿ. ಸೊ 8-9 ಗಂಟೆ ಆದ್ಮೇಲೆ ಸೆಟ್ಲ್ ಆಗ್ಬಿಡ್ಬೇಕು ಒಂದು ಹೋಟೆಲ್ ಅಲ್ಲಿ ರೂಮ್ ಮಾಡಿ ಬುಕ್ ಮಾಡಿ ಅಂತ. ಸೊ ಅಂಥದ್ದೇನೋದು ಅನ್ಎಕ್ಸ್ಪೆಕ್ಟೆಡ್, ಅವ್ರಿಗೆ ಆದಂಥದ್ದು ಏನೋದು ನನಗೆ ಸಿಕ್ಕಿಲ್ಲ. ನಾವು ಇತ್ತೀಚೆಗೆ ನಾನು ನನ್ನ ಫ್ರೆಂಡ್ ಇಬ್ರು ಧಾರವಾಡಕ್ಕೆ ಹೋಗಬೇಕಾಗಿತ್ತು. ಅಂದ್ರೆ ನೈಟ್ ಅಂತಂದ್ರಲ್ಲ, ಯೂಶ್ವಲಿ ನಾವು ನೈಟ್ ಜರ್ನಿ ಅವಾಯ್ಡೇ ಮಾಡ್ತೀವಿ, 8-9 ಗಂಟೆ ಮುಗಿಸ್ಬಿಡ್ಬೇಕು ಜರ್ನಿ ಅನ್ನೋದೇ. ಬಟ್ ಅವತ್ತು ಸಂಭವ ಅದು ಬೆಳಿಗ್ಗೆ ಹೋಗಬೇಕಾಗಿತ್ತು, ನಾನು ಕಾರ್ ತೊಗೊಂಡೇ ಹೋಗಬೇಕಾಗಿತ್ತು. ಅವಾಗ ನನ್ನ ಫ್ರೆಂಡ್ ಹುಬ್ಳಿಂದ ಬಂದಿದ್ದ, ನಾವು ಜೊತೆಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದು ನನ್ನ ಆಫೀಸ್ ಇತ್ತು, 9:00 ನನಗೆ ನ್ಯೂಸ್ ಮುಗೀತಿತ್ತು. ಸೊ 9:00 ಮುಗಿದ್ಮೇಲೆ ಹೋಗೋಣ ಅಂತ ಅನ್ಕೊಂಡ್ರೆ ಅದು ಊಟ ಗಿಟ ಮಾಡಿ 11 ಗಂಟೆ ಆಯಿತು, 11:30 ಆಯಿತು. ಅಂದರೆ ಅಂದರೆ ನೀವು ಎಷ್ಟೇ ಫ್ರೆಂಡ್ಸು ಎಷ್ಟೇ ಉತ್ಸಾಹ ಅಂತಂದರೂ ಕೂಡ ನಿಮ್ಮ ಬಾಡಿ ನಿಮ್ಮ ಮಾತು ಕೇಳಲ್ಲ. 1:30, 2:30, 3:00, 4:00 ಆದಮೇಲೆ ನಮಗೆ ನನಗೆ ನಿದ್ದೆ ಬಂದು ರೌಂಡ್ ಡ್ರೈವ್ ಮಾಡೋಕ್ಕೆ ಮಾಡಿದೆ ಅವನು, ಯಾಕಂದ್ರೆ ಬೆಳಗ್ಗೆ ಅಲ್ಲಿ ರೀಚ್ ಆಗಲೇಬೇಕಾಗಿತ್ತು. ಅಂದರೆ ಇಬ್ರಿಗೂ ಒಂದಂತಕ್ಕೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅಂದರೆ ಒಂದು ಕಡೆ ಹಾಕ್ಕೊಂಡು ಹೋಟ್ಲ ಎದುರುಗಡೆ ಹಾಕೊಂಡು ಒಂದು 1:45 ನಿದ್ದೆ ಮಾಡಿದ್ವಿ. ಇಟ್ಸ್ ನಾಟ್ ಪಾಸಿಬಲ್. ಆಮೇಲೆ ಇನ್ನೊಂದು ಸರ್, ಕಾನ್ಫಿಡೆನ್ಸ್ ಅಂತ ಇರುತ್ತೆ, ನೀವು ಡ್ರೈವ್ ಮಾಡ್ಬೇಕಾದ್ರೆ ನಿಮ್ ಕಾನ್ಫಿಡೆನ್ಸ್ ಇರುತ್ತೆ. ಹೌದು, ಆ ಕಾನ್ಫಿಡೆನ್ಸ್ ಪಕ್ಕದಲ್ಲಿ ಅವ್ರವ್ರು ಮಾಡ್ತಾರೋ ಇಲ್ಲೋ ಅನ್ನೋದು ಒಂದು ಅನುಮಾನನೂ ಇರುತ್ತೆ. ಅದಕ್ಕೆ ನಾನು ಎಷ್ಟೋ ಸಲ ಯಾವ್ದೋ ಜರ್ನಿ ಈಗ ಶಬರಿಮಲೆಗೆ ಒಂದ್ಸಲಿ ಹೋದಾಗ ನೈಟ್ ಟ್ರಾವೆಲ್ ಮಾಡಿದ್ವಿ. ಸೊ ನಾನು ಡ್ರೈವರ್ ಪಕ್ಕ ಕೂತ್ಕೊಂಡೆ, ನಾನು ಎಲ್ಲರೂ ಮಲಗ್ಬಿಟ್ರು, ನನಗೆ ಅವನ್ನ ಮಾತಾಡಿಸ್ಕೊಂಡು ಕೂತಿದ್ದೆ. ಅವನ್ ಮಾತಾಡಿಸಿದ ಇಲ್ಲೇನು ಅಲ್ಲೇನು ಅಂತ ಅವನು ಅವನ್ನ ಅಕಸ್ಮಾತ್ ಒಂದ್ ಸ್ವಲ್ಪ ತೂಗಿಸ್ರೆ, ಯಾಕಂದ್ರೆ ನಮಗ್ ಗೊತ್ತಿಲ್ಲ, ಎಷ್ಟೋ ಕಥೆಗಳು ಕೇಳಿದೀವಿ ಅಜಾಗ್ರತೆ ಅಂತ ಇದ್ ಏನೇನೋ. ಸೊ ಅದಕ್ಕೆ ಆ ಕಾನ್ಫಿಡೆನ್ಸ್ ಅನ್ನೋದು ಇರಲ್ಲ ಕೆಲಸ. ನಮ್ ಕಾರ್ ಹೋಗ್ಬೇಕಾದ್ರೆ ಕಾನ್ಫಿಡೆನ್ಸ್ ಇರಲ್ಲ, ಬಟ್ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಕರುತ್ತೆ ನಮ್ಗೆ ನೋಡಿ, ನಮ್ಗೆ ಕಾಣಲ್ಲ ಅವರು, ಡ್ರೈವರ್ ಅಲ್ಲಿ ಇರ್ತಾರೆ. ವಿ ಬಿಲೀವ್ ದಟ್ ಯು ನೋ ಹಿ ವಿಲ್ ಟೇಕ್ ಅಸ್. ಓಕೆ, ಅವ್ರಿಗೂ ನಿದ್ದೆ ಬಂದಿರುತ್ತೆ, ಅವರು ಮಧ್ಯಾಹ್ನ ನಿದ್ದೆ ಮಾಡಿರ್ತಾರೆ, ಇಲ್ಲ ಅವರು ಊಟ ಮಾಡಿರ್ತಾರೆ. ಬಟ್ ಐ ನೋ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೋಸ್ ಡ್ರೈವರ್ಸ್ ಅಲ್ವಾ, ವಿ ನೆವರ್ ಥ್ಯಾಂಕ್ ದಮ್ ಆಕ್ಚುಲಿ. ಸೊ ಮೊನ್ನೆ ಜಯಂತ್ ಕಾಕಣಿ ಅವರು ಒಂದು ಗೋಕರ್ಣದಲ್ಲಿ ಅವರಿಗೆ ಒಂದು ಅವಾರ್ಡ್ ಕೊಟ್ಟರು. ಅವಾರ್ಡ್ ಕೊಟ್ಟಾಗ ಅವರು ಇದನ್ನು ಯಾರಿಗೆ ಅರ್ಪಿಸ್ತೀರಿ ಅಂದ್ರೆ ಅವ್ರು ಏನು ಹೇಳಿದ್ರು ಅಂತಂದರೆ, ಬೆಂಗಳೂರಿಂದ ನಾನು ಪ್ರತಿ ಸಲ ಗೋಕರ್ಣಕ್ಕೆ ಬರಬೇಕಾದ್ರೆ ನೈಟ್ ಬಸ್ ಅಲ್ಲಿ ಬರ್ತೀನಿ, ಇಷ್ಟು ವರ್ಷಗಳ ಕಾಲ ನನ್ನ ಸೇಫ್ ಆಗಿ ತಂದು ಕೊಟ್ಟಂತಹ ಡ್ರೈವರ್ಗಳಿಗೆ ನಾನು ಅರ್ಪಿಸ್ತೀನಿ. ಸೊ ಹಂಗೆ, ಸೊ ಅಂದ್ರೆ ಅಂದ್ರೆ ವಿ ಫರ್ಗೆಟ್. ಈಗ ನಿಮ್ ಸಿನಿಮಾನು ಕೂಡ ಆ ಥರದ್ದೇ, ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್. ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರು ಇದಾರೆ, ಅವ್ರು ಇರ್ತಾರೆ ಅನ್ನೋ ಥರದ್ದೇ ಇರುತ್ತೆ. ಅವ್ರ ಕೆಲಸ ಅದು ಅಲ್ವಾ, ಒಂದು ತಿಂಡಿ ಮಾಡಿದ್ರು, ಒಂದು ಕಾಫಿ ಮಾಡಿದ್ರು, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಲ್ಲ. ಹೌದು, ಥ್ಯಾಂಕ್ಸ್ ಹೇಳ್ಬೇಕಂತಲ್ಲ, ಬಟ್ ಯು ಹ್ಯಾವ್ ಟು ಹ್ಯಾವ್ ದಟ್ ಫೀಲಿಂಗ್ ಆಫ್ ಗ್ರಾಟಿಟ್ಯೂಡ್ ಅಲ್ವಾ, ಯು ಫರ್ಗೆಟ್ ದಟ್, ಅದು ಇರುತ್ತೆ ಅನ್ನೋ ಥರ. ಸೊ ಬಹುಶಃ ನಿಮ್ಮ ನಿಮ್ಮ ಸಿನಿಮಾದಲ್ಲೂ ಕೂಡ ಅದೇ ಇದೆ ಅಂತ ಅನ್ಕೋತೀನಿ. ಅಂದ್ರೆ ಈ ತರದ ವಿಚಾರಗಳನ್ನ ಮರಿಬೇಡಿ, ಈ ತರ ವ್ಯಾಲ್ಯೂಗಳನ್ನ ಮರಿಬೇಡಿ, ಈ ತರ ಕಮಿಟ್ಮೆಂಟ್ಗಳನ್ನ, ಈ ತರ ಸಂಬಂಧಗಳನ್ನ ಮರಿಬೇಡಿ ಅನ್ನೋದು ಇದೆ ಅಂತ ಅನ್ಕೋತೀನಿ. ಎಸ್, ಕೊನೆಯದಾಗಿ ತಾವೇನಾದ್ರೂ ಹೇಳ ಬಯಸ್ತೀರಾ ರಾಜ್ ಗೋಪಿ? ನಾ ಹೇಳೋದು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಟಂತ ನಮ್ಮ ಈ ಟೀಮು ಪಯಣಿಗರು ಅಂತ ಒಂದು ಅದ್ಭುತವಾದ ಸಿನಿಮಾನೇ ಮಾಡಿಬಿಟ್ವಿ. ಅದು ಪೇಪರ್ ವರ್ಕಿಂದ ಹಿಡಿದು ಶೂಟಿಂಗ್ ಟೈಮಿಂದ ಹಿಡಿದು ಆನ್ ಸ್ಕ್ರೀನ್ ಬರೋ ತನಕನೂ ನಮ್ಮ ಇಡೀ ತಂಡದ ಶ್ರಮ ಅಷ್ಟಿಷ್ಟಲ್ಲ ಸರ್, ತುಂಬ ಶ್ರಮಪಟ್ಟು ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗ್ಲೂ ಸೊಸೈಟಿಗೆ ಒಂದು ಚಿಕ್ಕ ಒಳ್ಳೆ ಮೆಸೇಜ್ ಅಂತ ಕೊಡ್ತಾ ಇದ್ದೀವಿ.
ಏನೋ ಸಿನಿಮಾ ಸಂಪೂರ್ಣ ಮೆಸೇಜ್ ಅಂತಲ್ಲ, ದೇರ್ ಈಸ್ ಅ ಮೆಸೇಜ್. ಈಗಾಗಲೇ ಸಿನಿಮಾ ನೋಡ್ತಿದ್ದಾರೆ ಜನ ಎಲ್ಲರೂ, ಒಂದೊಳ್ಳೆ ಫೀಲ್ ಅಲ್ಲಿ ಅವ್ರಿಗೇನೋ ಒಂದು ನೋವು ತುಂಬಿಕೊಂಡಿದ್ರು ಇದರಲ್ಲಿ, ಅದೀಗ ಮುಕ್ತವಾಗಿ ಹೊರಗಡೆ ಬಂದ್ಬಿಡೋ ತರ ಫೀಲ್ ಅಲ್ಲಿ ಜನ ಥಿಯೇಟರ್ನ ಆಚೆ ಬರೋ. ನಾವು ನೋಡಿದಾಗ ನನಗ ಆ ಫೀಲ್ ಆಗ್ತಿತ್ತು, ಅಯ್ಯೋ ಈ ಸಿನಿಮಾ ಹೇಗೆ ಹೇಗೆ ಅಂತ ಇದ್ದ ಆ ದುಗುಡ ಎಲ್ಲ ಕಾಣದಾಗಿದೆ. ಈಗ ಸಿನಿಮಾ ಚೆನ್ನಾಗಿ ಹೋಗ್ತಿದೆ, ಎಲ್ಲರು ಇಷ್ಟಪಡ್ತಿದ್ದಾರೆ ಸರ್ ನಮ್ಮ ಸಿನಿಮಾನ. ಸೊ ಇದೇ ರೀತಿ ಒಂದು ಒಂದು ಹೊಸ ತಂಡ ಬಂದಾಗ ಬೆಂಬಲಿಸಿ ನಮಗೂ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಸರ್. ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ರಾಕನ್ ನಾಯಕ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಗೋಪಿ, ಥ್ಯಾಂಕ್ ಯು ಸರ್. ಆ್ಯಂಡ್ ಲಕ್ಷ್ಮಣ್, ನಿಮಗೂ ಕೂಡ ಧನ್ಯವಾದ. ನಿಮ್ಮ ಈ ಪ್ರಯಾಣಿಗರು ಸಿನಿಮಾದ ಪ್ರಯಾಣ ಕೂಡ ತುಂಬ ಚೆನ್ನಾಗಿ ಶುರುವಾಗಿದೆ, ತುಂಬ ಚೆನ್ನಾಗಿ ಹೋಗಲಿ. ಸೊ ಯಾಕಂದ್ರೆ ಈ ಎಲೆಕ್ಷನ್ ಮಧ್ಯೆ ಜನರಿಗೆ ನಾಟ್ ಬಾದರ್ಡ್ ಅಬೌಟ್ ಮೂವೀಸ್ ಯಾವ ಸಿನಿಮಾ ಅಂತೇಳಿ, ಈಗ ವೋಟ್ ಆಗಿ ಹೋಗಿದೆ. ಸೊ ಈಗ ಒಂದು ಸ್ವಲ್ಪ ಯಾವ ಥಿಯೇಟರ್ ಏನಿದೆ ಅಂತ ಗಮನಿಸ್ತಾರೆ ಅಂತ ಅನ್ಕೋತೀನಿ. ಸೊ ಹಿಂಗಾಗಿ ನಿಮ್ಮ ಸಿನಿಮಾ ಚೆನ್ನಾಗಿ ಹೋಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದು ಪ್ರಯಾಣಿಗರು ಕುರಿತಾದ ವಿಶೇಷ ಕಾರ್ಯಕ್ರಮ. ಅವರು ಹೇಳಿರೋ ಹಾಗೆ ಪ್ರಯಾಣ ಎಲ್ರಿಗೂ ಖುಷಿ ಕೊಡುವಂಥದ್ದು, ಪ್ರಯಾಣ ಜೊತೆಗೆ ಇನ್ನೊಂದಷ್ಟು ಅಂಶಗಳನ್ನ ಹೇಳುವಂಥ ಪ್ರಯತ್ನ, ವ್ಯಾಲ್ಯೂಗಳನ್ನ ಹೇಳುವಂಥ ಪ್ರಯತ್ನ, ಸಂಬಂಧಗಳ ಬಗ್ಗೆ ಹೇಳುವಂಥ ಪ್ರಯತ್ನವನ್ನು ರಾಜ್ಗೋಪಿ ಮತ್ತು ಅವರ ತಂಡ ಮಾಡಿದೆ. ಇದನ್ನು ಖಂಡಿತ ನೋಡಿ ಮತ್ತು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಗೌರಿ ಶಕ್ಕಿ ಸ್ಟುಡಿಯೋದ ಕೊಡುಗೆ. ಧನ್ಯವಾದ.